ಬಾರಿ ಕರೆಗಿಳಿದ ಸರಸ್ವತಿಯಂತೆ ಕಂಗೊಳಿಸುತ್ತ ಸರ್ವವಿದ್ಯಾ ಪಾರಂಗತಳಾಗಿ ಸೌಂದರ್ಯ ಲಕ್ಷ್ಮಿಯಾಗಿ ಸರ್ವ ಮಂಗಳಿಯಂತೆ ಶೋಭಿಸುತ್ತಿರುವ ನಿಮ್ಮ ಅತಿಶಯವಾದ ಕೀರ್ತಿಯನ್ನು ಕೇಳಿ ತಮ್ಮ ಪಾಂಡಿತ್ಯದಿಂದ ನಿಮ್ಮನ್ನು ಮೆಚ್ಚಿಸಿ ಬರೆತಿ ಧನ್ಯರಾಗಲು ಅಂಗಭಂಗ ಕಳಿಂಗ ಕಾಶ್ಮೀರ ಕಾಂಚನ ದೇಶಗಳ ರಾಜಕುಮಾರನೆಲ್ಲ ಬಂದಿದ್ದಾರೆ ಪ್ರಿಯ ಬಂಧುಗಳೇ ತನಗಿಂತ ತಿಳಿದವರಿಲ್ಲವೆಂಬ ಭಾವನೆಯಾಗಲಿ ಉತ್ತರಿಸಲಾಗದೆ ತತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿ ಪಾಂಡಿತ್ಯ ಪ್ರದರ್ಶಿಸಬೇಕೆಂಬ ಚಪಲವಾಗಲಿ ನನ್ನ ಕುಮಾರಿಗಿಲ್ಲ ತನ್ನ ಮನಸ್ಸಿಗೊಪ್ಪುವ ವಿದ್ಯಾವಂತನನ್ನು ಆರಿಸುವುದಕ್ಕಾಗಿಯೇ ಈ ಪ್ರಯತ್ನ ಪರೀಕ್ಷೆ ಪ್ರಾರಂಭವಾಗಬಹುದು ತಾನೆ ಮೊದಲನೇ ಪ್ರಶ್ನೆ ಯಾರನ್ನು ರಾಜ ಎನ್ನಬೇಕು ಇದೊಂದು ಪ್ರಶ್ನೆಯೇ ರಾಜ್ಯವಾಳುವವನು ರಾಜ ನೀವೇನು ಹೇಳಿದ್ರಿ ಸಿಂಹಾಸನವನ್ನೇರೆ ಕುಳಿತವನೇ ರಾಜ ನೀವು ಪ್ರಜೆಗಳನ್ನು ಮಕ್ಕಳ ಹಾಗೆ ನೋಡಿಕೊಂಡು ಅವರ ಪ್ರೀತಿಯನ್ನು ಗಳಿಸುವವನೇ ರಾಜ ಅಲ್ಲ ಹಾಗಾದರೆ ಇನ್ಯಾರು ರಾಜ ರಾಜ್ಯವಿಲ್ಲದವನೇನು ಬುದ್ಧಿಯನ್ನು ಆಯುಧವನ್ನಾಗಿ ಪ್ರಜೆಗಳನ್ನು ಶರೀರವನ್ನಾಗಿ ರಾಜಕೀಯ ರಹಸ್ಯಗಳನ್ನು ಕವಚವನ್ನಾಗಿ ಗೂಢಚಾರರನ್ನು ಕಣ್ಣುಗಳಾಗಿ ರಾಯಭಾರಿಯನ್ನು ನಾಲಿಗೆಯನ್ನಾಗಿ ಇಟ್ಟುಕೊಂಡವನೇ ನಿಜವಾದ ರಾಜ ಏನೋ ನಾನು ಮನಸ್ಸು ಮಾಡುವುದೇ ಹೌದಪ್ಪ ನೀನು ಮನಸ್ಸು ಮಾಡಿದರೆ ನೀನು ಗುರಿ ಇಟ್ಟರೆ ನನ್ನ ಆಸೆ ನೆರವೇರುವುದಕ್ಕೆ ಸಾಧ್ಯ ನಿನ್ನ ಒಡಟನ್ನು ಸ್ವಲ್ಪ ಬಿಡಿಸಿ ಹೇಳಬಾರದೆ ರಾಜಕುಮಾರಿಯನ್ನ ನಾನೇ ಏಕೆ ಮದುವೆಯಾಗಬಾರದು ನೀನು ಜ್ಞಾಪಿಸಿದ್ದು ಒಳ್ಳೆಯದೇ ಆಯ್ತು ಎಂಥ ಅದ್ಭುತವಾದ ಸಲಹೆ ಮಂತ್ರಿವರ್ಯ ಆಳುವ ಅರಸನ ಮಗಳು ಊರುಗದಲ್ಲಿರುವ ಮಂತ್ರಿಯ ಮಗನಿಗೆ ಸರಿಜೋಡಿ ಆಗಬಲ್ಲಳೇನು ಸೇವಕನ ಮಗ ಯಜಮಾನನ ಮಗಳಿಗೆ ಯಜಮಾನನಾಗ ಬಯಸುವುದು ಮೂರ್ಖತನ ಅಲ್ವೇ ನಿಜ ಪ್ರಭು ನಿಜ ನನ್ನದು ಮೂರ್ಖತನವೇ ಯಾವುದೋ ಅಜ್ಞಾನದ ಅಂಧಕಾರಕ್ಕೆ ಸಿಕ್ಕಿ ಮಾತಿನಲ್ಲಿ ಎಡವು ಬಿಟ್ಟೆ ತಮ್ಮ ಮನಸ್ಸಿಗೆ ಸಮಾಧಾನವಾಗಬೇಕಲ್ಲ ಎನ್ನುವ ಆತರದಲ್ಲಿ ಸ್ವಲ್ಪ ಅಲ್ಪತನದಿಂದ ವರ್ತಿಸಿಬಿಟ್ಟೆ ತಾವು ಅನ್ಯಥಾ ಭಾವಿಸಬಾರದು ನನ್ನ ಮಹಾಪರಾಧವನ್ನು ಕ್ಷಮಿಸಬೇಕು ಪ್ರಭು ಕ್ಷಮಿಸಬೇಕು ಚಿಂತೆ ಇಲ್ಲ ಮಂತ್ರಿ ಇದಕ್ಕಾಗಿ ನೀನು ನೊಂದುಕೊಳ್ಳುವುದು ಬೇಡ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಸಮಾಧಾನವೇ ಮಹಾರಾಜ ನನ್ನ ಮಗ ಸೇವಕನ ಮಗನೇ ರಾಜ ಆ ಸೇವಕನಿಗಿಂತಲೂ ಚೀರಾದ ಒಬಾನಾಂಧೇಯನನ್ನು ಅವಿದ್ಯಾವಂತನನ್ನು ಅವಿವೇಕಿಯನ್ನು ಕರೆತಂದು ನಿನ್ನ ಮಗಳಿಗೆ ಕಟ್ಟಿ ನಿನ್ನ ಸೊಕ್ಕನ್ನು ಮುರಿಯದಿದ್ದರೆ ನನ್ನ ಹೆಸರು ಗುಣಸಾಗರೇ ಅಲ್ಲ ಹೆಚ್ಚನ್ ಮುದ್ದೆ ಮೇಲೋರೆ ಕಾಡು ಇಳಿಯೋ ಕೆಳಗೆ ಇಳಿಯೋ ನಾನು ಯಾರು ಅಂತ ಗೊತ್ತೇನೋ ನೋಡಿದ್ರೆ ಗೊತ್ತಾಯ್ಕಿಲ್ವಾ ನೀನು ಕುದುರೆ ಕಾಯೋನು ನಾನು ಕುರಿ ಕಾಯೋನು ಅಲ್ಲ ಕಾಣು ನಾನು ಈ ರಾಜ್ಯದ ಮಂತ್ರಿ ಮಂಕ್ರಪ್ಪನ ಗೆಪ್ತಿ ಬಂತು ಬಿಡು ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಕಾಣೋ ಅದ್ಯಾಕಪ್ಪ ಏನಾಗೈತೆ ನಂಗೆ ಮುಂಜಾನೆಯಿಂದ ಚಂಜೆ ಗಂಟ ಕುರಿ ಕಾಯ್ತೀನಿ ಹಿಟ್ಟತ್ತಾಗೆ ಮರ್ದ್ನೆಲ್ಲ ಕುಂತು ಹಿಟ್ಟು ಮುದ್ದೆ ಕಡಿತೀನಿ ರಾತ್ರಿಯಾಗೆ ಹೊಟ್ಟೆ ತುಂಬ ಉಂಡು ಕಾಳವನ್ ಗುಡಿ ಜೈಲ ಮೇಲೆ ಬೆಚ್ಚು ಕಮ್ಮಿ ಒತ್ಕೊಂಡು ಬಿತ್ತತೀನಿ ನಿನಗೆ ಅಪ್ಪ ಅಮ್ಮ ಯಾರು ಇಲ್ವೇನೋ ಅದ್ಯಾಗಿಲ್ಲ ಇಲ್ವೋ ಗುಡಿಯಾಗೆ ಬೀರಪ್ಪ ಅವನೇ ನಮ್ಮ ಅಪ್ಪ ಕಾಳವನೇ ನಮ್ಮ ಅವ್ವ ಹೆಂಡತಿ ಅವಳು ಯಾಕೋ ಇಷ್ಟೊಂದು ನಾಚ್ಕೋತಾ ಇದೀಯಾ ಹೆಂಡತಿ ಇಲ್ಲೇನೋ ನಗಿನ್ನು ಮನೆಯಾಗಿಲ್ಲ ನನ್ನ ಜೊತೆಯಲ್ಲಿ ಬರ್ತೀಯೋ ಅದ್ಯಾಕ ಒಳ್ಳೆ ಹುಡುಗಿ ನೋಡಿ ನೀನು ಮದುವೆ ಮಾಡಿಸ್ತೀನಿ ಕಣೋ ಹುಡುಗಿ ಹುಡುಗಿ ಓ ಮಂಕಪ್ಪನ ಕೆಲಸ ಬಿಟ್ಬಿಟ್ಟು ಮದುವೆ ಮಾಡಿಸೋ ಕೆಲಸ ಕಿಡಿದು ಬಿಟ್ಟ ಲೇ ಮದುವೆ ಮಾಡಿಸೋದು ಒಂದು ಪುಣ್ಯದ ಕಾರ್ಯ ಕಾಣೋ ಮಂಕಪ್ಪ ಮಂಕಪ್ಪ ಎಣ್ಣೆಂಗವಳೆ ಅಯ್ಯೋ ಮಂಕ ನಾನೀಗ ನಿನ್ ಮದುವೆ ಮಾಡಿಸ್ಬೇಕು ಅಂತಿರೋದು ರಾಜಕುಮಾರಿ ಅನ್ಕಣೋ ಎಲ್ಲಿ ಬಿಡ ದೊರೆ ಮಗಳು ರಾಜಕುಮಾರಿ ನನ್ ಮದುವೆ ಮಾಡ್ತಾ ಅವಳಿಗೇನ್ ಬತ್ತಪ್ಪ ದೊಡ್ಡ ರೋಗ ಮಂಕಪ್ಪ ಅವಳೇನ್ ಕುರುಡಿನ ಇಲ್ಲ ಕುಂಟಿನ ಇಲ್ಲ ಹುಚ್ಚಿನ ಏನು ಇಲ್ಲ ಕಾಣೋ ಮತ್ತೆ ಅದ್ಯಾಕೆ ಅವಳು ನನ್ ಮದುವೆ ಮಾಡ್ಕೋತಾಳೆ ಅವಳಿಗೆ ರಾಜ ಮಹಾರಾಜರು ಬೇಡವಂತೆ ನಿನ್ನಂತ ಜಾಣನೇ ಬೇಕಂತೆ ಏನ್ ಮಂಕಪ್ಪ ಈ ಮನೆಯಾಗ ಯಾರ್ಯಾರವರೇ ನಾನು ನನ್ನ ಮಗ ಮಂಕಪ್ಪ ಸೊಳ್ಳೆ ಹೊಡೆದ ಹ್ಮ್
ಈತನ್ ಕರ್ಕೊಂಡು ಹೋಗಿ ರೇಷ್ಮೆ ಎಲ್ಲ ತೆಗೀರಿ, ಮುಖದಲ್ಲಿರೋ ವಿಭೂತಿ ಅಳಿಸಿ. ಅಯ್ಯೋ ನಿನ್ ಮನೆ ಕೈವಾಗ ಒಲ್ಲೆ ಒಲ್ಲೆ, ಅಯ್ಯೋ ನಿನಗೆ ರಾಜಕುಮಾರಿ ಬೇಕೋ ಬೇಡೋ? ಅಯ್ಯೋ ನಿನ್ ನೆಗದು ಬಿತ್ತೀನಿ ಸಾಯವ, ಇಲ್ಲಿ ಗಂಟ ಕರ್ಕೊಂಡ್ ಬಂದ್ಬಿಟ್ಟು ಬೇಕಾ ಬೇಡವ ಅಂತೀಯಲ್ಲ, ಬುದ್ಧಿ ಇದೆ ಐತ ನಿಂಗೆ? ಸ್ನಾನ ಮಾಡು, ಬರ ಬರಪ್ಪ. ದೇವಿ ದೇವಿ, ಸಂತೋಷದ ಸುದ್ದಿ. ಏನು? ಕಾಶ್ಮೀರದಿಂದ ರಾಜಕುಮಾರನನ್ನು ಕರೆತಂದಿದ್ದಾರೆ. ಸೌಂದರ್ಯದಲ್ಲಿ ಮನ್ಮಥನಂತೆ, ಪಾಂಡಿತ್ಯದಲ್ಲಿ ಬೃಹಸ್ಪತಿಯಂತೆ, ರಾಮಾಯಣದ ಶ್ಲೋಕಗಳೆಲ್ಲ ಕಂಠಪಾಠವಂತೆ, ಸಂಸ್ಕೃತ ಸಾಹಿತ್ಯ ಕಟಲಾ ಮಲಕವಂತೆ. ಈ ಬಾರಿ ನಿಮಗೆ ಸೋಲು ಖಂಡಿತ. ಅದು ನನ್ನ ಅದೃಷ್ಟ. ಅಂತಹ ವಿದ್ಯಾವಂತನಿಗೆ ಸೋತು ಅವನ ಮನಸ್ಸನ್ನು ಗೆಲ್ಲುವುದು ಸುಯೋಗ ತಾನೆ? ಮಂಕಪ್ಪ ಬಂದೆ. ಮಂಕಪ್ಪ, ಮಹಾರಾಜ ಬಂದವ್ರೆ. ಮಹಾರಾಜರು ಅಲ್ಲೇ ನಿಂತ್ಕೊಂಡವ್ರೆ. ಅಯ್ಯೋ ಮಂಕ, ಅದು ನಿನ್ನ ಬಿಂಬ. ಬೊಂಬ ಬೊಂಬ ಅಲ್ವೋ, ಕನ್ನಡಿಲಿ ಕಾಣ್ತಾ ಇರೋದು ನಿನ್ನ ರೂಪಾನೆ. ಕನ್ನಡಿಲಿ ಅರಮನೆಯಲ್ಲಿ ಮಹಾರಾಜ ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ನಾನ್ ಕುರುಬರ ಪಿಳ್ಳೆ ಕುರಿ ಕಾಯ್ಕೊಂಡಿದ್ದೆ, ಮಂಕಪ್ಪನ ಎಳ್ಕೊಂಬಂದ ಅಂತ ಹೇಳ್ತೀನಿ. ನೀನೀಗ ಕಾಶ್ಮೀರ ದೇಶದ ರಾಜಕುಮಾರ. ಯಾವ ಕಮಾರ? ಕಮಾರ ಅಲ್ವೋ ಕುಮಾರ. ಈಗ ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ಈ ಅರಮನೆಯಲ್ಲಿ ಯಾರು ಏನ್ ಕೇಳಿದ್ರು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ಹೇಳ್ಬೇಕು. ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದು ಚೂರಿ ತೋರಿಸ್ತೀಯ. ಕೂಸ ನನ್ನ ಕೈಗೆ ಒಂಟಿ ಆಗಿಸಿಕ್ಕು. ನಿನ್ ಗಂಟಕ್ಕೆ ಬೆಂಕಿ ಹಚ್ಚಿ ನಿನ್ ತಲೆ ಬುಡ ಕಡಿದು ಬೀರಪ್ಪನಿಗೆ ಇಡ್ಲಿಲ್ಲ. ಕೂಸ ನನ್ನ ಹೆಸರು ಬೀರ್ಲೇ ಇಲ್ಲ. ನಾನು ನಾನಾ ದೇಶಗಳನ್ನು ತಿರುಗಿ ಕಡೆಗೆ ಕಾಶ್ಮೀರದಲ್ಲಿ ನಡೆಯುತ್ತಿದ್ದ ವಿದ್ವತ್ ಸಭೆಯಲ್ಲಿ ಇವರ ಪಾಂಡಿತ್ಯದ ಪ್ರೌಢಿಮೆಯನ್ನು ಕಂಡು ಬೆರಗಾಗಿ ಈ ಸರಸ್ವತಿ ಪುತ್ರ ರತ್ನವೇ ತಮಗೆ ತಕ್ಕ ವರನಾಗಬಹುದೆಂದು ನಿರ್ಧರಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿರುವೆನು. ಸಾಕ್ಷಾತ್ ವೇದವ್ಯಾಸರೇ ಪ್ರತ್ಯಕ್ಷರಾಗಿ ಇವರನ್ನು ಆಶೀರ್ವದಿಸಿದ್ದಾರೆ. ವಿಶೇಷವೇನೆಂದ್ರೆ ಇವರು ನನ್ನನ್ನು ಕಂಡು ಕೂಡಲೇ ನೀವು ಬಹುದೂರದಿಂದ ಬಂದಿದ್ದೀರಿ, ರಾಜಕಾರ್ಯಾರ್ಥವಾಗಿತ್ತಾನೆ ಎಂದು ಇವರೇ ನನ್ನನ್ನು ಪ್ರಶ್ನಿಸಿದ್ರು. ಅವರಿಗೆ ಜ್ಯೋತಿಷ್ ಶಾಸ್ತ್ರ ಗೊತ್ತೇನು? ನಾನು ಅದನ್ನೇ ಕೇಳಿದೆ ಪ್ರಭು. ಅದಕ್ಕೆ ಇವರು ಆಕಾರೇಣ ಇವ ಚತುರ ತರ್ಕಯಂತಿ ಪರಂಗಿತಂ ಗರ್ಭಸ್ಥಂ ಕೇತಕಿ ಪುಷ್ಪಂ ಆಮೋದೇನೇವ ಷಟ್ಪದಾಹ ಅಂತ ಅಂದುಬಿಟ್ಟು. ಮಂಕಪ್ಪ, ಅದೇನ ಕಪ್ಪೇನ್ ಬಾಯ್ಬಿಟ್ರು ಬಟ್ಟ ಮುಟ್ತಿದ್ದಲ್ಲ. ಗಂಭೀರ ಗಂಭೀರ ಆಗ್ಬಹುದು ಆಗ್ಬಹುದು ಆಗ್ಬಹುದು. ಮಂತ್ರಿ ಏನು ಹೇಳುತ್ತಿದ್ದಾರೆ? ರಾಜಕುಮಾರಿಯವರಿಂದ ಈ ಶ್ಲೋಕದ ಅರ್ಥ ಕೇಳಬೇಕಂತೆ. ವಿದ್ಯಾ, ಇಷ್ಟು ದಿನ ಬಂದವರನ್ನು ನೀನೇ ಪರೀಕ್ಷಿಸುತ್ತಿದ್ದೆ, ಇವರು ನಿನ್ನನ್ನೇ ಪರೀಕ್ಷಿಸುತ್ತಿದ್ದಾರೆಯೇ? ನನ್ನ ಭಾಗ್ಯ, ತಾಳೆ ಹೂವು ಸುಗಂಧವನ್ನು ಮುಚ್ಚಿಟ್ಟುಕೊಂಡಿದ್ದರು ದುಂಬೆಗಳು ಅದನ್ನು ಅರಿಯುವಂತೆ, ಜಾಣರು ಮುಖವನ್ನು ನೋಡಿದ ಮಾತ್ರಕ್ಕೆ ಮನಸ್ಸಿನ ಭಾವವನ್ನು ಗ್ರಹಿಸಿ ಬಿಡುತ್ತಾರೆ. ಇದು ಆ ಶ್ಲೋಕದ ತಾತ್ಪರ್ಯ. ತಾವು ನಿಜವಾಗಿಯೂ ಸರಸ್ವತಿ ಪುತ್ರರೇ. ತ್ರಿಪೀಡ ಪರಿಹಾರೋಸ್ತು ಅಂತ ಹೇಳ್ಕೊಟ್ಟಿದ್ದಲ್ಲೋ ಅದ್ವೇಕಿ. ಅದನ್ನೇ ಹೇಳಿದ್ದಲ್ಲೇ ಮಂಕ್ರಿ. ಮಂತ್ರಿ ಆ ಪ್ರಭು, ತ್ರಿಪೀಡಾಸ್ತು ಎಂದು ಅಮಂಗಳವನ್ನೇಕೆ ನುಡಿದರು? ಮಹಾಪ್ರಭು, ಈ ಮಾನೀಯರ ಮಾತುಗಳೇ ಹೀಗೆ ಕೇಳುವುದಕ್ಕೆ ಕಠಿಣವಾಗಿರುತ್ತದೆ, ಆದರೆ ಅರ್ಥ ಶುಭವಾಗಿರುತ್ತದೆ. ಹೇಳಲೇ ಮಾನೀಯರೇ, ಹೇಳಲೇ ಪ್ರಭು. ಆತನೇ ವಿಪ್ರಪೀಡಾಸ್ತು ಭೋಜನೇ ಬಾಲಪೀಡನಂ, ಶಯನೇ ಸತಿಪೀಡಾಸ್ತು ತ್ರಿಪೀಡಾಸ್ತು ನಿರಂತರಂ. ಅಂದರೆ ತಾವು ಸಿಂಹಾಸನದಲ್ಲಿ ಕುಳಿತಿದ್ದಾಗ ವಿಪ್ರರು ಪಂಡಿತರು ನಿಮ್ಮನ್ನು ಪೀಡಿಸಲಿ, ಭೋಜನ ಕಾಲದಲ್ಲಿ ಮನೆಯ ಮುದ್ದು ಮಕ್ಕಳು ನಿಮ್ಮನ್ನು ಪೀಡಿಸಲಿ, ಮಲಗಿದ್ದಾಗ ಸತಿಯು ತನ್ನ ಇಷ್ಟಾರ್ಥಕ್ಕೋಸ್ಕರ ನಿಮ್ಮನ್ನು ಪೀಡಿಸಲಿ ಎಂದಿದ್ದಾರೆ ಅಲ್ಲವೇ? ಅದ್ಭುತ ಅದ್ಭುತ. ರಾಜಕುಮಾರಿಯವರೇ, ಈಗ ತಮ್ಮ ಸರದಿ, ತಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಬಹುದು. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಇನ್ನಿವರು ಮಾತನಾಡುವುದಿಲ್ಲ, ಬೇಕಾದಲ್ಲಿ ಸಭೆಯನ್ನು ನಾಳೆಗೆ ಮುಂದುವರಿಸಬಹುದು. ಅವಶ್ಯಕತೆ ಇಲ್ಲ. ಏಕಮ್ಮ ಅಪ್ಪಾಜಿ,
ವಿವಾಹದ ಶುಭ ಕಾರ್ಯ ನಡೆಯಲಿ ಎನ್ನುತ್ತಿದ್ದಾರೆ ರಾಜಕುಮಾರಿ ಅವರು. ಹಾಗೇನು? ಮಂಕರಪ್ಪ, ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ ನೋಡು? ರಾಜಕುಮಾರಿ ಬಂದ್ ನಿನ್ ಏನಾದ್ರೂ ಮಾತಾಡಿಸಿದ್ರೆ ನೀನ್ ಏನ್ ಹೇಳ್ತೀಯ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಅಲ್ಲ ಅಂತೀನಿ. ಬಲೇಪ್ಪ ಬಲೇಪ್ಪ ಮರಿ ಜಾಣ ಮರಿ ಹಾಗೆ ಹೇಳ್ಬೇಕು. ಹಾ ನೋಡು, ರಾಜಕುಮಾರಿ ಬರ್ತಾ ಇರೋದಿದೆ, ನೀನೀಗ ಗಂಭೀರವಾಗಿರ್ಬೇಕು, ತುಂಬಾ ಗಂಭೀರವಾಗಿರ್ಬೇಕು. ಸಾಕು 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 ಸಾಕು. ನನ್ನ ಮೇಲೆ ಕೂಪವೇ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಕೇಳಲು ಕೇಳಲು ಈ ಸಮಯವಲ್ಲದೆ ಮತ್ಯಾವಾಗ ಸಮಯ ಬರುತ್ತೆ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನೀವು ವಿದ್ಯಾವಂತರು, ರಸಿಕರು, ಇಲ್ಲೇಕೆ ಮಲಗಿದ್ದೀರಿ? ಬನ್ನಿ. ಬರಕಿಲ್ಲ ಬರಕಿಲ್ಲ. ನನ್ನಿಂದೇನಾದ್ರೂ ತಪ್ಪಾಗಿದೆಯೇ? ತಪ್ಪು? ಮಾತಾಡುವುದಿಲ್ಲವೇ? ನಿಮ್ಮಷ್ಟು ಪಾಂಡಿತ್ಯ ನನಗಿಲ್ಲವೆಂದು ಬೇಸರವೇ? ನಾನು ನಿಮಗೆ ಒಳ್ಳೆ ಪೀಕ್ಲಾಟಿಗೆ ಬಂತಲ್ಲಪ್ಪ, ನಂಗೆ ಮಾತಿದ್ರೆ ಮಂಕ್ರಪ್ಪ ಕತ್ತಿ ಹೇಳಿತಾನೆ, ಸುಮ್ಕಿದ್ರು ಕಪ್ಪೆ ಕೊಟ್ಬಿಟ್ಟಾವಳೆ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನಿನ್ ಕಣ್ಣಾಡುವ ಭೂದೇವಿ ಮಂಕ್ರಪ್ಪ ಇದೀಟೆ ನಂಗೆ ಹೇಳ್ಕೊಟ್ಟಿದ್ದು. ಕಾಶ್ಮೀರದ ರಾಜಕುಮಾರ್ ಇರ್ತಾನೆ? ಯಾವೀರಾನು ಇಲ್ಲ. ಹೇಳ್ತೀನಿ ಹೇಳ್ತೀನಿ, ನಾನು ಕುರುಬುರ್ ಪಿಳ್ಳೆ ಕುರಿ ಕಾಯ್ಕೊಂಡಿದ್ದೆ. ಈ ಮಂಕ್ರಪ್ಪನೆ ಬಂದು ನನ್ ಮಕ್ಕ ಮಂಕ್ ಬೂದಿ ಅರ್ಚಿ ರಾಜಕುಮಾರ್ ನನಗೆ ಯಗಣ ಲಗ್ನ ಮಾಡ್ತೀನಿ ನಿಂಗೆ ಅಂತ ಹೇಳ್ಕೊಂಬಂದು ಇಟ್ಟೆಲ್ಲ ಪಜೀತಿ ಮಾಡ್ಬಿಟ್ಟವನೆ. ಅಲ್ಲ, ನಾನು ಅದೇನ್ ತೆಪ್ಪು ಮಾಡಿದೆ ಅಂತ ನೀನ್ ಅಳ್ತಾ ಇರೋದು? ಕತ್ತಿ ತೋರಿಸ್ತಾವಳು ನೀನೆ, ನನ್ನ ಇಲ್ಲೆಲ್ಲ ಓಡಾಡಿಸ್ತಾವಳು ನೀನೆ. ಬಸ್ ನೀನೆ ಹೇಳು. ಅಳಬೇಡ ಕಣೆ ಚಿನ್ನ. ಏ ಚಿನ್ನ ಅಳಬೇಡ ಕಣೆ. ಇನ್ಮೇಲೆ ನೀವು ನನ್ನನ್ನ ಪ್ರಿಯೆ ಎಂದು ಕರಿಬೇಕು. ಪ್ರಿಯೆ ಪ್ರಿಯೆ. ಸರಿ, ನನ್ ಜೊತೆಲಿ ಬನ್ನಿ. ಪ್ರಿಯೆ ಅಮ್ಮ, ಸರ್ವ ಮಂಗಳೆ, ಕಾಳಿ ಮಾತೆ, ಇಷ್ಟೊಂದು ರೂಪ ಲಾವಣ್ಯಗಳನ್ನು ಕೊಟ್ಟಿರುವ ಈ ನನ್ನ ಪತಿಯನ್ನು ಮತಹೀನನಾಗಿ ಮಾಡಿರುವ ಏಕೆ? ನಿನ್ನ ಆರಾಧಕಳ ಆಸೆಯನ್ನು ಅಳಿಸಿ ಪರರಿಂದ ಪರಿಹಾಸ್ಯಗೊಳಿಸುವೆಯಾ? ಬೇಡ ತಾಯಿ, ನಿನ್ನ ಬಳಿಗೆ ಕರೆತಂದಿದ್ದೇನೆ, ವಿದ್ಯಾದಾನ ಮಾಡಿ ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಅದೇನು ಹೇಳಿದ್ದು ನೀನೀಗ? ಈಗ ನಾನು ಹೇಳಿದ ಹಾಗೆ ನೀವು ಕೇಳಬೇಕು. ಅಲ್ಲ, ನಾನು ಆಗ್ಲೇ ಹೇಳ್ದಲ್ಲ, ನೀನು ಹೇಳ್ದಂಗೆಲ್ಲ ಕೇಳ್ತೀನಿ. ನಿನ್ ಶಾಲೆನಾದ್ರೂ ಓ ತಪ್ಪು ತಪ್ಪು ಹಂಗೆಲ್ಲ ಹೇಳ್ಬಾರ್ದಲ್ವಾ? ನೋಡಿ, ಕಾಳಿ ಈಗ ಸಂಚಾರಕ್ಕೆ ಹೋಗಿದ್ದಾಳೆ. ಮತ್ತೊಲ್ಲಿ ಅವಳ ಸ್ವಲ್ಪ ಕೇಳಿ. ಕೇಳ್ತೀನಿ ಕೇಳ್ತೀನಿ. ನೀವು ಗರ್ಭಗುಡಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳಿ. ಓ, ಬಾಗಿಲ ಜಡಾಯಿಸ್ಕೋಬೇಕಾ? ಅದ್ಯಾಕ? ನಾನು ಹೇಳಿದ ಹೌದೌದು, ನೀ ಹೇಳ್ದಂಗೆಲ್ಲ ಕೇಳ್ಬೇಕು ಕೇಳ್ಬೇಕು ಕೇಳು. ಆಮೇಲೆ ನೀನು? ನಾನಿಲ್ಲೇ ಕಾದಿರ್ತೇನೆ. ಕಾಳಿ ಬಂದಾಗ ನೀವು ಬಾಗಿಲು ತೆಗಿಬೇಡಿ. ವಿದ್ಯಾಬುದ್ಧಿ ಕೊಟ್ರೇನೆ ಬಾಗಿಲು ತೆಗೆಯೋದು ಅಂತ ಹೇಳಿ. ವಿದ್ಯಾಬುದ್ಧಿ ನಂಗೆ? ಯಾರು ಒಳಗೆ? ನಾನು. ಬಾಗಿಲು ಜಡಾಯಿಸ್ಕೊಂಡ್ಬಿಟ್ಟಿವನಿ. ನಾನು ಅಂದ್ರೆ? ನಾನ್ ಕಳವ ಕುರುಬುರ್ ಪಿಳ್ಳೆ, ಬಾಗಿಲು ತೆಗಿಯಾಕಿಲ್ಲ. ಓ, ನನಗೆ ಅಡ್ಡಿ ಮಾಡುವಿಯೋ? ನಿನಗೂ ಅಡ್ಡಿ ಮಾಡೋದಯ್ಯ, ನಿನ್ ಗಂಡ ಅವಳ ಮುಕ್ಕಣ್ಣ ಅವನಿಗೂ. ಕಾರಣ? ನಾ ಕೇಳಿದ್ನ ಕೊಡ್ತೀಯೋ? ಬಾಗಿಲು ತೆಗಿತೀನಿ. ಕೊಡುತ್ತೇನೆ, ಬಾಗಿಲು ತೆಗಿ. ಹಂಗೇಳಿದ್ರೆ ಬಾಗಿಲು ತೆಗೆದು ಬಿಟ್ಟಿನ? ನಿನ್ ಗಂಡ ಅವರಲ್ಲ ಮುಕ್ಕಣ್ಣ, ಅವನ ಮೇಲೆ ಸತ್ಯ ಮಾಡು ಮತ್ತೆ ಕೊಡ್ತೀನಿ ಅಂತ. ಸತ್ಯವಾಗಿಯೂ ಕೊಡ್ತೇನೆ, ಬರ್ತೀನಿ, ಬಾಗಿಲು ತೆಗಿತೀನಿ. Thank you.
ಏನು ಮೇಲೆ ಏನು ನಿನಗೇನು ಬೇಕು? ಭಯಪಡಬೇಡ, ಧೈರ್ಯವಾಗಿ ಕೇಳು. ವಿದ್ಯಾಪತಿ ಬೇರೇನು ಬೇಡವೆ? ಐಶ್ವರ್ಯ, ಆಯಸ್ಸು, ಅಂತಸ್ತು? ಇದೀಟ ಕೇಳಬೇಕು ಅಂತ ನನ್ನ ಹೆಂಡತಿ ಹೇಳ್ಕೊಟ್ಟವಳೆ, ನಂಗೆ ಅದೇ ಬೇಕು. ಕುಳಿತುಕೋ, ನನಗೆ ತೆಗಿ. ಮದಾಲಸಾಂ ಮಂಜುಲವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. ಸ್ವಾಮಿ, ಅಯ್ಯೋ ಸ್ವಾಮಿ, ಅಮ್ಮ ಅಮ್ಮ, ಗಾಳಿ ಮಾತೆ, ಎಲ್ಲಿ ನನ್ನ ಪತಿದೇವರು? ಏಕಮ್ಮ ಹೀಗೆ ಮಾಡಿದೆ? ಯಾವ ಕಾರಣಕ್ಕಾಗಿ ನನ್ನ ಪತಿದೇವರಿಂದ ನನ್ನನ್ನು ದೂರ ಮಾಡಿದೆ? ಯಾವ ಅಪರಾಧಕ್ಕಾಗಿ ನನಗೆ ಶಿಕ್ಷೆ? ತಾಯಿ, ಮದುವೆಯ ಮಂಗಳ ಮುಹೂರ್ತ ಮುಗಿದ ಮರುದಿನವೇ ಮಗಳ ಸುಖವನ್ನು ಮೊಸರದ ಪಾಲು ಮಾಡಿದೆಯಾ? ಏಕೆ ಮೌನವಾಗಿರಲಿ? ಮಾತಾಡು ತಾಯಿ, ಮಾತಾಡು. ಇರಲಿ, ನಿನ್ನ ಸಂಕಲ್ಪವಿದ್ದಂತೆಯೇ ಆಗಲಿ. ದೇಹದಲ್ಲಿ ಕಡೆ ಉಸಿರಿರುವ ತನಕ ನನ್ನ ಸ್ವಾಮಿಯನ್ನು ಹುಡುಕುತ್ತೇನೆ. ಗುರಿ ಮುಟ್ಟುವ ತನಕ ಮುಂದಿಟ್ಟ ಹೆಜ್ಜೆ ಹಿಂದಿಡುವುದಿಲ್ಲ. ಇದು ಸತ್ಯ. ಹಾಗಾದ್ರೆ ಇದೇ ನಿನ್ನ ಕೊನೆಯ ನಿರ್ಧಾರವೇ ಮಗು? ಹೌದು ಅಪ್ಪಾಜಿ, ಸತಿಗೆ ಪತಿಯೇ ದೈವ. ನನ್ನ ಸ್ವಾಮಿಯಲ್ಲಿದ್ದರೂ ಸರಿ, ಹುಡುಗಿ ಕರೆದುಕೊಂಡು ಬರುತ್ತೇನೆ. ಅಪ್ಪಣೆ ಕೊಡಿ. ಹೋಗಿ ಬಾ ಮಗು, ಆ ತಾಯಿ ಕಾಳಿಯ ಅನುಗ್ರಹ ನಿನ್ನ ನೀನು ಸಂಪೂರ್ಣವಾಗಿರಲಿ. ಕರ್ಣನಂತೆ ಕೊಡುವುದರಲ್ಲೇ ಆನಂದ ಪಡುವವನು, ಧರ್ಮನಂದನಂತೆ ಧರ್ಮಬುದ್ಧಿಯುಳ್ಳವನು, ಭೀಮನಂತೆ ಭಕ್ತಾಗ್ರೇಸರನು, ಪಾರ್ಥನಂತೆ ಪರಾಕ್ರಮಶಾಲಿಯು, ಕವಿಗಳೆಂಬ ತಾವರೆಯ ಗುಂಪಿಗೆ ಭಾಸ್ಕರನೂ ಆಗಿ ಕೀರ್ತಿ ಲಕ್ಷ್ಮಿಯ ಕರಪಲ್ಲವಗಳನ್ನು ಅಲಂಕರಿಸಿರುವ ಹೊನ್ನ ಕಳಶದಂತೆ ಕಂಗೊಳಿಸುತ್ತಾ ನಭೂತೋ ನಭವಿಷ್ಯತಿ ಎನ್ನುವಂತೆ ಬ್ರಹ್ಮನೇ ಬೆರಗಾಗಿ ನೋಡುವಂತೆ ಮಹಾವೈಭವದಿಂದ ಮೆರೆಯುತ್ತಿರುವ ಭೋಜರಾಜನೇ. ನಾನೆಂತಹ ಭಾಗ್ಯಶಾಲಿ, ಕಾನನದಲ್ಲಿ ಕೋಗಿಲೆಗಳು ವಸಂತ ಕಾಲದಲ್ಲಿ ಮಾತ್ರ ಹಾಡುತ್ತವೆ. ಈ ನನ್ನ ಅರಮನೆಯಲ್ಲಿ ಮಹಾಕವಿಗಳು ಜೀವ ತೊಳೆದ ಹೊನ್ನ ಕೋಗಿಲೆಗಳಾಗಿ ಅನವರತ ಗಾನ ಮಾಡುತ್ತಿರಲು ನನ್ನ ಜೀವ ಆನಂದದಿಂದ ಧನ್ಯ ಭೋಜರಾಜ, ಧನ್ಯ ನೀನು ಎನ್ನುತ್ತಿದೆ. ಪ್ರಭು, ಅದಕ್ಕೆ ಎಲ್ಲರೂ ಈ ಧಾರಾನಗರವನ್ನು ವಿದ್ವಾಂಸರ ತವರೂರು, ಸರಸ್ವತಿಯ ದೇವಾಲಯ ಎನ್ನುವರು. ಮಂತ್ರಿಗಳ ಮಾತು ಅಕ್ಷರಶಃ ನಿಜ. ಪ್ರಭುಗಳ ಸಮ್ಮುಖದಲ್ಲಿರುವ ಈ ಕವಿಗಳಿಗೆ, ಈ ವಿದ್ವಾಂಸರುಗಳಿಗೆ ಸರಸಾಟಿಯಾದವನು ಈ ಜಗತ್ತಿನಲ್ಲಿಯೇ ಇಲ್ಲ. ವಿದ್ವದ್ರಾಜ ಶಿಖಾಮಣೆ ವಿದ್ವದ್ರಾಜ ಶಿಖಾಮಣೆ ತುಲಯಿತುಂ ಧಾತಾತ್ವದೀಯಂ ಯಶಃ ಕೈಲಾಸಂ ಚ ನಿರೀಕ್ಷ್ಯ ತತ್ರ ಲಘುತಾಂ ನಿಕ್ಷಿಪ್ತವಾನ್ ಪೂರ್ತಯೇ. ಉ
क्षाणम् तदुपर्युमा सहचरम् तन्मूर्ध्नि गंगा जलम् तस्याग्रे फणिपुंगवम् तदुपरि स्फारम् सुधादीधितिम् ಅದ್ಭುತವಾದ ಅಪರೂಪವಾದ ಚಮತ್ಕಾರ ವಾಗ್ದೀವಿ ಅಚ್ಚರಿ ಪಡುವಂತಹ ಕವಿತಾ ಪ್ರೌಢಿಮೆ ಕವಿವರಿಯ ಈ ಶ್ಲೋಕದ ಅರ್ಥವನ್ನು ನಿನ್ನಿಂದಲೇ ಕೇಳುವ ಅಭಿಲಾಷೆ ರಾಜೇಂದ್ರ ಜಗತ್ತಿನಾದ್ಯಂತ ನಿನ್ನ ಕೀರ್ತಿ ಅಧಿಕವಾಗಿರಲು ಸೃಷ್ಟಿಕರ್ತನಾದ ಬ್ರಹ್ಮನು ಬೆರಗಾಗಿ ಅದನ್ನು ತೂಕ ಮಾಡಿ ನೋಡಲು ಒಂದು ಕಡೆ ನಿನ್ನ ಕೀರ್ತಿಯನ್ನು ಮತ್ತೊಂದು ಕಡೆ ಕೈಲಾಸ ಪರ್ವತವನ್ನಿಟ್ಟನು ಆಗ ನಿನ್ನ ಕೀರ್ತಿ ಅಧಿಕವಾಯಿ ಕೈಲಾಸದ ಮೇಲೆ ನಂದಿಯನ್ನಿಟ್ಟನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿ ನಂದಿಯ ಮೇಲೆ ಸಾಕ್ಷಾತ್ ಪರಶಿವನನ್ನು ಕೂರಿಸಿದನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿ ಶಿವನ ತಲೆಯ ಮೇಲೆ ದೇವಗಂಗೆಯನ್ನಿಟ್ಟನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿ ಶಿವನ ಕೊರಳಿಗೆ ಘಟಸರ್ಪವನ್ನು ಸುತ್ತಿದನು ಆಗಲೂ ನಿನ್ನ ಕೀರ್ತಿ ಅಧಿಕವಾಯಿ ಕಟ್ಟ ಕಡೆಗೆ ಚಂದ್ರನನ್ನಿಟ್ಟು ಶಂಕರನನ್ನು ಅಲಂಕರಿಸಿದನು ಇದೇ ಅದರ ಭಾವಾರ್ಥ ಚತುರಕವಿ ಪರಶಿವನ ವೈಭವಕ್ಕಿಂತಲೂ ನನ್ನ ಕೀರ್ತಿಗಿಂತಲೂ ನಿನ್ನ ಕವಿತಾ ಪ್ರೌಢಿಮೆಯೇ ಹೆಚ್ಚು ಭಾರವಾಗಿರುವುದು ಕವಿರಾಜ ನಿನ್ನ ನಾಮಧೇಯದಲ್ಲಿನ ಸೌಭಾಗ್ಯಗಳಾದ ಅಕ್ಷರಗಳಾವು ಕಾಳಿದಾಸ 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 ಋತುಸಂಹಾರ ಮೇಘದೂತ ಮಾಳವಿಕಾಗ್ನಿ ಮಿತ್ರ ಇಂಥ ಮಹಾನ್ ಕೃತಿಗಳ ಕರ್ತರೇ ಕಾಳಿದಾಸನೇ ಕವಿವರ್ಯ ನಿನ್ನಾಗಮನದಿಂದ ಈ ವಿದ್ವತ್ ಸಭೆಗೆ ಪೂರ್ಣ ಪ್ರಕಾಶ ತುಂಬಿದಂತಾಯಿತು ಸರಸ್ವತಿಯ ಗುಡಿಗೆ ಹೊನ್ನ ಕಳಿಸಿಬಿಟ್ಟಂತಾಯಿತು ಸಹಕಾರ ವೃಕ್ಷವನ್ನು ಬಿಟ್ಟು ಕೋಗಿಲು ಹಾರಿ ಹೋಗುವುದಿಲ್ಲ ತಾನೆ ಕಾಗೆಗಳ ಬಾಧೆ ಇಲ್ಲದಿದ್ದರೆ ಏಕೆ ಹಾರಿ ಹೋಗುತ್ತದೆ ಅವಮಾನ ಮಹಾಪ್ರಭುಗಳೇ ನಮ್ಮನ್ನ ಬಂಗಾರದ ಕೋಗಿಲುಗಳು ಅಂತ ಹೊಗಳಿರುವಾಗ ಈ ಕಾಳಿದಾಸ ಈಗ ತಾನೇ ರಾಜಾಶ್ರಯಕ್ಕೆ ಬಂದಿರೋ ಭಿಕಾರಿ ನಮ್ಮನ್ನ ಕಾಗೆಗಳು ಅಂದು ಬಿಟ್ಟಲ್ಲೋ ಯಾಕೆ ನೀವು ಕಾಗೆನ ಕಾಗೆ ಅಲ್ಲ ಹದ್ದು ರಣ ಹದ್ದು ಅವನ ಹೇಗೆ ಕುಕ್ಕಬೇಕು ಎಲ್ಲಿ ಕುಕ್ಕಬೇಕು ಅನ್ನೋದೇ ನನಗೆ ಗೊತ್ತು ಅವನು ಹೇಗೆ ಬಂದು ಹಾಗೆ ಕಳಿಸ್ತಾ ಹೋದ್ರೆ ನನ್ನ ಹೆಸರು ಕೈಯಾಕ್ಷರೇ ಅಲ್ಲ ಪ್ರಭು ಬಾ ಕಾಳಿದಾಸ ನಿನ್ನನ್ನೇ ಜ್ಞಾಪಿಸಿಕೊಳ್ಳುತ್ತಿದ್ದೆ ಏಕೆ ಪ್ರಭು ಇಂದೇಕೋ ರಾಜ್ಯಸಭೆ ಬಹಳ ಮೌನವಾಗಿದೆ ನಮ್ಮ ಗುರುಗಳು ಒಂದು ಸಮಸ್ಯೆ ಹೇಳಿದ್ದಾರೆ ಅದನ್ನು ಬಿಡಿಸಲಾಗದೆ ತಿಳಿಕಾಡುತ್ತಿದ್ದಾರೆ ನಮ್ಮ ಕವಿಗಳು ಬಿಡಿಸಲಾಗದ ಸಮಸ್ಯೆ ಅದನ್ನು ನಾವು ಸ್ವಲ್ಪ ಕೇಳಬಹುದೇ ಅಗತ್ಯವಾಗಿ ಮುಖ್ಯವಾಗಿ ತಾವೇ ತಿಳಿದುಕೊಳ್ಳಬೇಕಾಗಿರುವ ಸಮಸ್ಯೆ ಅಂದರೆ ನಮಗಾಗಿಯೇ ತಂದ ಸಮಸ್ಯೆ ಏನಾದರೂ ಭಾವಿಸಬಹುದು ಗುರುಗಳೇ ಕುಂತಿ ಸುತೋ ರಾವಣ ಕುಂಭಕರ್ಣ ಇಷ್ಟೇ ತಾನೆ ಇದ್ಯಾವ ಮಹಾ ಸಮಸ್ಯೆ ಏನಂದ್ರೆ ಇದ್ಯಾವ ಮಹಾ ಸಮಸ್ಯೆ ಹಾಗಾದರೆ ಇಲ್ಲಿರುವ ಕವಿಗಳೇಕೆ ಕಕ್ಕಾಬಿಕ್ಕಿಯಾಗುತ್ತಿದ್ದರು ಕಾಳಿದಾಸ ನಿನಗಂತಹ ಶಕ್ತಿ ಇದ್ದರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳು ಕುಂತಿ ಸುತೋ ರಾವಣ ಕುಂಭಕರ್ಣ ವಿಪರೀತ ಪೃಚ್ಛ ಕುಂತಿ ಸುತೋ ರಾವಣ ಕುಂಭಕರ್ಣ ಪಾಂಡುರಾಜನ ಪತ್ನಿ ಯಾರು ಕುಂತಿ ಮನೆಗೆ ಭೂಷಣನಾರು ಸುತ ರಾಮನ ಶತ್ರು ಯಾರು ರಾವಣ ಅಗಸ್ತ್ಯನು ಹುಟ್ಟಿದ್ದು ಕುಂಭ ಸೂರ್ಯಪುತ್ರ ಕರ್ಣ ಕುಂತಿ ಸುತೋ ರಾವಣ ಕುಂಭಕರ್ಣ ಕವಿರಾಜ ನಾನು ಸೋತೆ ತಾವು ಹಿರಿಯರು ಆಶೀರ್ವದಿಸಬೇಕು ನಿಜ ನಾನು ಹಿರಿಯ ವಯಸ್ಸಿನಲ್ಲಿ ವಿದ್ವತ್ತಿನಲ್ಲಿ ನೀನು ಹಿರಿಯ ಶಿಷ್ಯ ಅಲ್ಪವಿದ್ಯಾ ಮಹಾಗರ್ವಿ ಎನ್ನುವಂತೆ ಯಾರೂ ನಡೆದುಕೊಳ್ಳಬಾರದು ಪ್ರಭು ಭೋಜರಾಜ ಇಂತಹ ಕವಿರತ್ನವಿರುವುದು ಈ ಸಭೆಗೆ ಭೂಷಣ ಆತನ ವಿನಯ ಪಾಂಡಿತ್ಯಕ್ಕೆ ಭೂಷಣ ಕಾಳಿದಾಸ ನಿನ್ನ ಸ್ನೇಹ ನಮಗೆ ಭೂಷಣ ನಮ್ಮ ಆಸ್ಥಾನಕ್ಕೆ ನೀನೇ ಭೂಷಣ ಇಲ್ಲ ಪ್ರಭು ಕವಿ ಹಾಗೂ ವಿದ್ವಾಂಸರ ಪ್ರತಿಭೆಗೆ ಲಭ್ಯವಾಗುವ ಅರಸನ ಔದಾರ್ಯವೇ ಭೂಷಣ ಮಾತಿನಲ್ಲಿ ನಿನ್ನನ್ನು ಗೆಲ್ಲುವುದು ಕಷ್ಟ ನೇಹದಲ್ಲಿ ನಿಮ್ಮನ್ನು ಗೆಲ್ಲುವುದು ಇನ್ನೂ ಕಷ್ಟ ಹೌದು ಹೌದು ನಿಮ್ಮಿಬ್ಬರ ಈ ಸ್ನೇಹದ ಆನಂದದಲ್ಲಿ ಮಹಾಸ್ವಾಮಿಯವರು ನಮ್ಮನ್ನೇ ಮರೆತು ಬಿಡುತ್ತಾರೋ ಏನೋ ಎಂದು ಭಯ ಎಲ್ಲಿಯಾದರೂ ಉಂಟೆ ತಾಯಿ ನೀವು ಸದಾ ದೇವರ ಮುಂದೆ ಬೆಳಗುವ ನಂದಾ ದೀಪದಂತೆ ನಾನು ಆಗಾಗ ಮೊಳಗುವ ಘಂಟಾನಾದದಂತೆ
ಕಾಳಿದಾಸ, ನಿಜ ಹೇಳುತ್ತಿದ್ದೇನೆ. ನನಗೆ ರಾಜ್ಯ, ಅರಮನೆ, ಪದವಿ ಒಂದೂ ಬೇಕಾಗಿಲ್ಲ. ನೀನು ಜೊತೆಗಿದ್ದರೆ ಸಾಕು, ನಿನ್ನ ನುಡಿಮುತ್ತುಗಳನ್ನು ಕೇಳುತ್ತಿದ್ದರೆ ಸಾಕು. ಅದೆಷ್ಟು ರಮ್ಯವಾಗಿದೆ ಈ ಬೆಳದಿಂಗಳು ಮಿತ್ರ. ಪ್ರಭು, ಇಷ್ಟೊಂದು ಸುಂದರನು, ಮನ್ಮಥನ ಪ್ರೇಮಿತ್ರನೂ ಆದ ಆ ಚಂದ್ರನಲ್ಲಿ ಆ ಕಪ್ಪು ಬಣ್ಣದ ಕಳಂಕವೇಕೆ? ಅದು ಕಳಂಕವಿರಲಾರದು ಪ್ರಭು. ವಿಷವನ್ನು ನುಂಗಿದ ಕಾರಣ ಶಿವನ ಕಂಠ ನೀಲಿಯಾಗಲಿಲ್ಲವೇ, ಹಾಗೆ ಈ ಜಗತ್ತಿನ ಅಂಧಕಾರವನ್ನು ನುಂಗಿದ ಕಾರಣ ಚಂದ್ರನ ಉದರದಲ್ಲಿ ಆ ಕಪ್ಪು ಛಾಯೆ ಇರಬಹುದೋ ಏನೋ. ಇರಬಹುದು ಇರಬಹುದು. ಅಂತೂ ಎಲ್ಲಾ ರಾತ್ರಿಗಳು ಹೀಗೆಯೇ, ಬೆಳದಿಂಗಳೇ ಆದರೆ ಎಷ್ಟು ಚೆನ್ನ, ಕೆಲವರಿಗೆ ಚೆನ್ನ, ಮತ್ತೆ ಕೆಲವರಿಗೆ ಈ ರಾತ್ರಿ ಬಹು ಹಿಂಸೆಯಾಗಿರುತ್ತದೆ ಪ್ರಭು. ಒಲಿದ ಪ್ರೇಮಿಗಳು ಜೊತೆಯಾಗಿದ್ದರೆ ಕೆನೆ ಹಾಲಿಗೆ ಸಕ್ಕರೆ ಬೆರೆಸಿದಂತೆ ರುಚಿಯಾಗಿರುತ್ತದೆ. ಹಾಗಲ್ಲದೆ ಬಯಸಿದ ಹೆಣ್ಣು ಕನಸಿನ ರಾಣಿ ಆದರೆ ತಂಪಾದ ಚಂದ್ರನು ಸುಡುವ ಬೆಂಕಿಯಾಗುತ್ತಾನೆ, ತಂಗಾಡಿ ಉರಿವ ಜ್ವಾಲೆ ಆಗುತ್ತದೆ, ನಿದ್ರೆ ಮಾಯವಾಗಿ, ಆಹಾರ ರುಚಿದರಾಗಿ, ನೆಮ್ಮದಿ ಕಾಣದಾಗಿ, ಬದುಕು ಅರ್ಥಹೀನವಾಗಿ, ಮನ್ಮಥನನ್ನು ನಿಂದಿಸುತ್ತಾ ಈ ಹಾಳು ಚಂದ್ರನನ್ನು ಮೃತ್ಯು ನುಂಗಬಾರದೆ ಎಂದು ಶಪಿಸುತ್ತಾರೆ ಪ್ರಭು. ಕವಿಗಳು ಈ ವಿರಹಕ್ಕೆ ಸಿಲುಕಿ ಯಾವಾಗ ನರಳಿದ್ರು? ಕ್ಷಮಿಸಬೇಕು ಪ್ರಭು, ನನಗಿನ್ನು ಅದರ ಅನುಭವ ಇಲ್ಲ. ನೋಡಿದ್ದು, ಕೇಳಿದ್ದು, ಕಲ್ಪನೆ ಮಾಡಿದ್ದು ಅಷ್ಟೇ. ಕಾಳಿದಾಸ, ನಿಲ್ಸಿ ನಿಲ್ಸಿ. ನಾವು ಯಾರು? ರಾಜಕುಮಾರ. ಯಾವ ದೇಶ? ದೂರದ ದೇಶ. ಇಲ್ಲಿಗೆ ಬಂದ ಕಾರಣ? ದೇಶ ಸಂಚಾರ. ಈ ಅರ್ಧರಾತ್ರಿಯಲ್ಲಿ ಎಲ್ಲಿ ಹೊರಟಿದ್ದೀರಿ? ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕುತ್ತ. ಅಭ್ಯಂತರವಿಲ್ಲದಿದ್ದರೆ ನಮ್ಮ ಮನೆಗೆ ಬನ್ನಿ, ತೃಪ್ತಿಯಾಗುವಂತೆ ಉಪಚಾರ ಮಾಡ್ತೇನೆ. ಎಂಥ ವಿನೋದ ಪ್ರಭು? ಯಾವುದು? ಒಂದು ಹೆಣ್ಣು ಮತ್ತೊಂದು ಹೆಣ್ಣನ್ನು ಗಂಡೆಂದು ಭ್ರಮಿಸುತ್ತಿದೆಯಲ್ಲ, ಅದು ಯಾವುದು ಹೆಣ್ಣು? ಕುದುರೆ ಸವಾರ. ಏನಂದೆ? ಆ ಪುರುಷ ವೇಷಧಾರಿ ಹೆಣ್ಣೆ ಅಲ್ಲವೇ? ನಿನಗೆಲ್ಲೋ ಭ್ರಮೆ. ವೃತ್ತಿಯಲ್ಲಿ ವೇಷಿಯಾದರೂ ನನಗೆ ಧನದಾಸೆ ಇಲ್ಲ, ನಿನ್ನನ್ನು ಹೊಂದುವ ಆಸೆ. ನಿನ್ನಂದಕ್ಕೆ ಮಾರು ಹೋದೆ. ಛೇ, ಕಾಮಾತುರಾಣ ನ ಭಯಂ ನ ಲಜ್ಜ. ಲಜ್ಜೆ ಪಟ್ಟರೆ ಇಷ್ಟಾರ್ಥ ನೆರವೇರುವುದೇನು? ಬಾವೀರ ಬಿಡು, ನನ್ನ ಕೈ ಬಿಡು. ನೀನು ತಪ್ಪು ತಿಳಿದಿದ್ದಿ. ನೀನು ಭಾವಿಸಿರೋ ಹಾಗೆ ನಾನು ಪುರುಷನಲ್ಲ, ನಿನ್ನಂತೆ ನಾನು ಹೆಣ್ಣು. ಏನು ವಿಚಿತ್ರ, ಇಂಥ ದೃಶ್ಯ ಇದೇ ಮೊದಲೇ ಬಾರಿ ನಾನು ನೋಡುತ್ತಿರುವುದು. ಪಾಪ, ಆಕೆಯ ಪರಿಸ್ಥಿತಿಯನ್ನು ನೋಡು. ಮನೆ ಬಿಟ್ಟು ಹೊರಗೆ ಬರುವ ಹೆಣ್ಣಿಗೆ ಅಪಾಯ ತಪ್ಪಿದ್ದಲ್ಲ, ಅದಕ್ಕೆ ಈ ಗಂಡು ವೇಷ ಧರಿಸಿದೆ. ನಿನ್ನ ಹೆಸರು? ಕಲಾಧರೆ. ಕಲಾಧರೆ, ನಿನ್ನ ಮುಖ ನೋಡಿದ್ರೆ ಹೇಳಲಾರದೆ ವೇದನೆ ತುಂಬಿರೋ ಆಗಿದೆ. ನಾನು ಹೆಣ್ಣು, ಹೇಳು ನಿನಗೆ ಯಾವ ರೀತಿ ಸಹಾಯ ಮಾಡಿ? ಸ್ವಲ್ಪ ಕಾಲ ಇಲ್ಲಿರಲು ಆಶ್ರಯ ಕೊಡು. ಸಾಕು, ಸತ್ಯಕ್ಕೆ ಇದನ್ನು ತೆಗೆದುಕೋ. ನನ್ನ ಪ್ರಯತ್ನ ಸಫಲವಾದ ನಂತರ ಮತ್ತಷ್ಟು ಕೊಡುತ್ತೇನೆ. ಅಯ್ಯೋ ಅಯ್ಯೋ, ಪುಟ್ಟರತ್ನ. ಕಲಾದರೆ, ನೀನು ಯಾರು? ಎಲ್ಲಿಂದ ಬಂದೆ? ಯಾರಿಗಾಗಿ ಬಂದೆ? ಇಂಥ ಪ್ರಶ್ನೆಗಳಿಗೆ ಉತ್ತರ ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ನೀನೇನು ಹೇಳ್ಬೇಡ, ನಿನಗೆ ಇಷ್ಟ ಬಂದಷ್ಟು ದಿನ ಇಲ್ಲೇ ಇರು. ನಿನ್ನ ವಾಸಕ್ಕೆ ಪ್ರತ್ಯೇಕ ಸ್ಥಳ ತೋರಿಸ್ತೀನಿ. ಬಾ. ಕಲಾದರೆ, ನಿನ್ನಿಂದ ನಾನೊಂದು ದೊಡ್ಡ ಆಪತ್ತು ಸಿಕ್ಬಿಟ್ಟೆ. ಏಕೆ? ಭೋಜರಾಜನ ಆಸ್ಥಾನದಲ್ಲಿ ಕಾಳಿದಾಸ ಎಂಬ ಮಹಾಕವಿ ಇದ್ದಾನೆ. ಯಾರ ಗ್ರಹಚಾರವೋ ಏನೋ, ಅವನು ನಿನ್ನ ನೋಡ್ಬಿಟ್ಟಿದ್ದಾನೆ. ಆಮೇಲೆ ನೇರವಾಗಿ ಇಲ್ಲಿಗೆ ಬಂದು ನಿನ್ನ ಪರಿಚಯ ಮಾಡಿಸ್ಕೊಡು ಅಂತ ಹಠ ಹಿಡ್ದಿದ್ದಾನೆ. ಸಾಧ್ಯವಿಲ್ಲ ಎಂದು ಎಷ್ಟೋ ಹೇಳಿದೆ, ಕೇಳ್ತಾ ಇಲ್ಲ ಅವನು. ಮೊದ್ಲೇ ಮಹಾರಾಜರ ಆಶ್ರಿತರು, ಕೋಪಿಸ್ಕೊಂಡ್ರೆ ಏನನ ಹೊತ್ತಾಗುತ್ತಾ ಏನು? ಕಲಾದರೆ, ಕಲಾದರೆ, ನೀನೇ ರಕ್ಷಿಸ್ಬೇಕು ನನ್ನನ್ನ. ಈಗ ಎಲ್ಲಿದ್ದಾರೆ? ಇಲ್ಲೇ, ನಿನ್ನ ನಿರೀಕ್ಷೆಯಲ್ಲೇ. ಸರಿ, ಬರ ಹೇಳು. ಹಾಗ ಸರಿ. ಯಾಕೆ ಕಣ್ಣೀರು? ಇದು ಆನಂದದ ಕಣ್ಣೀರು. ನನ್ನ ಆಸೆ ಇಷ್ಟು ಸುಲಭವಾಗಿ ಸಫಲವಾಗೋದೆಂದು ನಿರೀಕ್ಷಿಸಿರಲಿಲ್ಲ. ಈ ಅಪರಿಚಿತನಲ್ಲಿ ನಿನಗಷ್ಟು ವಿಶ್ವಾಸವೇ? ನೀವು ನನಗೆ ಅಪರಿಚಿತರೇ. ಅಂದ್ರೆ?
ನನ್ನ ಪರಿಚಯ ನಿನಗಿದೆಯೇ? ನಾನು ಯಾರೆಂದು ನಿಮಗೆ ಗೊತ್ತಿಲ್ಲವೇ? ಗೊತ್ತಿದೆ. ಯಾರು ಹೇಳಿ? ಹೆಣ್ಣು, ನನ್ನ ಹೃದಯವನ್ನು ಕದ್ದ ಹೆಣ್ಣು, ನನಗೆ ಪ್ರೇಮದ ಮತ್ತು ಬರೆಸಿದ ಹೆಣ್ಣು, ಕಾವ್ಯಕನ್ನಿಕೆಯನ್ನು ಆರಾಧಿಸುತ್ತಿದ್ದ ನನ್ನ ಮನವನ್ನು ಹುಚ್ಚೆಬ್ಬಿಸಿ ನನ್ನನ್ನು ಅಲೆದಾಡುವಂತೆ ಮಾಡಿದ ಹೆಣ್ಣು. ಹಾಗಾದ್ರೆ ನೀವು ಯಾರು? ನಾನೇ. ಕಾಣುವುದಿಲ್ಲವೇ? ನಿನ್ನನ್ನು ಹುಡುಕಿಕೊಂಡು ಬಂದಿರುವ ನಾನೊಬ್ಬ ಗಂಡು. ನಿಮಗಿನ್ನೂ ಮದುವೆಯಾಗಿಲ್ಲವೇ? ಇಲ್ಲ. ನಿಮ್ಮ ತಂದೆ, ತಾಯಿ, ಬಂಧು ಬಳಗ? ಗೊತ್ತಿಲ್ಲ. ಊರು? ಊರು? ನಾನು ಯಾವ ಊರು? ಯಾವುದು ನೆನಪಿಲ್ಲ. ನಾನು ಕಣ್ಣು ಬಿಟ್ಟಾಗ ಮೊದಲು ಕಂಡದ್ದು ಲೋಕಮಾತೆಯ ನನ್ನ ತಾಯಿ ಮಹಾಕಾಳಿಯನ್ನು. ಆ ತಾಯಿ ಮಾತೃ ವಾತ್ಸಲ್ಯದಿಂದ ನನ್ನನ್ನು ಹರಿಸಿದ ಮೇಲೆ ದೇಶ ಸಂಚಾರ ಮಾಡುತ್ತಾ ನಾನೀ ಧಾರಾನಗರಕ್ಕೆ ಬಂದೆ. ಭೋಜರಾಜನ ಆಶ್ರಯ ಪಡೆದೆ. ಅಂದು ಬೆಳದಿಂಗಳ ರಾತ್ರಿ ಅನಿರೀಕ್ಷಿತವಾಗಿ ನಿನ್ನನ್ನು ಕಂಡೆ. ನಿನ್ನ ಅಂದಕ್ಕೆ ಬೆರಗಾದೆ. ಹೊಸ ಆಸೆಗಳ ಭಾರದಿಂದ ನೊಂದೆ ನಿನ್ನನ್ನೇ ಹರಸುತ್ತ ಇಲ್ಲಿಗೆ ಬಂದೆ. ದಾಹದಿಂದ ಬಂದಿದ್ದೇನೆ. ಪ್ರೇಮ ಸುಧಿಯನ್ನು ಕುಡಿಸುವೆಯ ಇಲ್ಲ ನಿರಾಶೆ ವಿಷವನ್ನು ಉಣಿಸುವೆಯ? ಹಿಡ್ಕೊಳ್ಳಿ, ಬಿಡಬೇಡಿ. ಅವನ ಬಿಡ್ತೀನೇನು? ಬುಗುರಿ ಬುಗುರಿ ಆಡಿಸಿದಾಗ ಆಡಿಸ್ತೀನಿ. ಕಾಳಿದಾಸ ವೇಷ್ಯ ಲಪಟಾಟ ನಗರದಲ್ಲಿ ಡಂಗೂರದ ಮೂಲಕ ಪ್ರಚಾರ ಮಾಡಿಸ್ತೀನಿ. ಅಯ್ಯೋ ಕಾಳಿದಾಸ, ಮುಗಿತು ನಿನ್ನ ಕಥೆ. ಅಭಿಜ್ಞಾನ ಶಾಕುಂತಲ, ಅಭಿಜ್ಞಾನ ಶಾಕುಂತಲ, ಅಭಿಜ್ಞಾನ ಶಾಕುಂತಲ. ಕಾಳಿದಾಸ, ನೀನು ಸಾಧಾರಣ ಕವಿಯಲ್ಲ, ತಾಯಿ ಸರಸ್ವತಿಯ ಸಂಪೂರ್ಣ ಅನುಗ್ರಹವನ್ನು ಪಡೆದ ಮಹಾನ್ ವ್ಯಕ್ತಿ. ನಾವು ಕೇಳಿದ್ದು ನಾಟಕವೋ ಅಥವಾ ಪ್ರತ್ಯಕ್ಷ ದರ್ಶನವೋ, ಎಂತಹ ಅಪೂರ್ವ ಕಲಾಕೃತಿ, ಎಂತಹ ರಮ್ಯವಾದ ಕಾವ್ಯ. ಧನ್ಯ ಭೋಜರಾಜ, ನೀನೇ ಧನ್ಯ. ಇಂತಹ ಕವಿರತ್ನವನ್ನು ಪಡೆದ ನೀನೇ ಧನ್ಯ. ಕಾಳಿದಾಸ, ಇಂದಿನ ನಾಟಕದಲ್ಲಿ ನೀನು ಸೃಷ್ಟಿಸಿರುವ ಒಂದೊಂದು ಪಾತ್ರವೂ ಜೀವಂತ. ಸತ್ಯ ಹೇಳಬೇಕೆಂದರೆ ವಿಶ್ವ ಸಾಹಿತ್ಯದಲ್ಲೇ ಇದೊಂದು ಮೇರುಕೃತಿ. ಸೂರ್ಯಚಂದ್ರನಿರುವ ತನಕ ನಿನ್ನ ಕೀರ್ತಿ ಅಜರಾಮರ. ಅಮಾತ್ಯರೆ, ಪ್ರಭು, ನಮ್ಮ ತೃಪ್ತಿಗಾಗಿ, ನಮ್ಮೆಲ್ಲರ ಗೌರವ ಸೂಚಿಸುವುದಕ್ಕಾಗಿ ಈ ಮಹಾಕವಿಗೆ ಕನಕಾಭಿಷೇಕ ಮಹೋತ್ಸವವನ್ನು ಏರ್ಪಡಿಸಿ. ತಾಯಿ, ಇದೆಲ್ಲ ನಿನ್ನ ಪಾದ ಕರ್ಪಿತ. ಕಾಳಿದಾಸ, ಈ ಕನಕಾಭಿಷೇಕದ ಬಗ್ಗೆ ನಿನಗೇನಿಸುತ್ತಿದೆ? ಈ ಗೌರವದ ಪೂಜೆ ನನಗಲ್ಲ ಪ್ರಭು, ನನ್ನ ತಾಯಿ ಕಾಳಿಕಾದೇವಿಯ ಪಾದ ಕಮಲಗಳಿಗೆ ಅರ್ಪಿತವಾಗಬೇಕಾದ. ಅಂದರೆ ನಿನಗೆ ಆ ಕಾಳಿಯ ಮೇಲೆ ಅಷ್ಟೊಂದು ಭಕ್ತಿಯೇ? ಕಾಳಿಯೇ ಇಲ್ಲದ ಮೇಲೆ ಈ ದಾಸನಿಗೆ ದಾರಿ ಯಾವುದು ಪ್ರಭು? ಮಿತ್ರ, ನನ್ನದೊಂದು ಮಹದಾಸೆ, ನೆರವೇರಿಸಿಕೊಡುವೆಯ? ಆಜ್ಞೆ ಮಾಡು ಮಿತ್ರ. ನಿನ್ನ ಬಾಯಿಂದ ನನ್ನ ಚರಮಶ್ಲೋಕ ಕೇಳಬೇಕೆಂಬ ಆಸೆ. ಶಿವಶಿವ, ನಿನ್ನ ಕೋರಿಕೆಯ ಮೌಲ್ಯವೇನೆಂಬುದು ಗೊತ್ತೇ? ಗೊತ್ತಿದೆ, ನನ್ನ ಪ್ರಾಣ. ಗೊತ್ತಿದ್ದು ಇಂತಹ ಬೈಕಿ? ನನ್ನ ಮೇಲೆ ಇಷ್ಟೊಂದು ಅಗಾಧ ಪ್ರೇಮ ಇಟ್ಟಿರುವ ನೀನು, ನಿನ್ನ ಗೆಳೆಯನಿಗಾಗಿ ಇದೊಂದು ಭಾಗ್ಯ ಕರುಣಿಸಲಾರಿಯ? ಅದೇ ಭಾಗ್ಯವನ್ನು ನೀನೇ ಏಕೆ ನನಗೆ ಕರುಣಿಸಬಾರದು? ನನ್ನ ಕೋರಿಕೆಗೆ ಇದು ಉತ್ತರವಲ್ಲ. ಇಂಥ ಕೋರಿಕೆಯನ್ನು ಬಯಸುವುದು ವಿವೇಕವಲ್ಲ. ಸ್ಥಾನಮಾನಗಳನ್ನು ಅರಿತು ಮಾತನಾಡುತ್ತಿದ್ದೀ ತಾನೆ? ನಾನು ರಾಜ, ನೀನು ಪ್ರಜೆ. ಪ್ರಭುವಿನ ಆಜ್ಞೆ ಏನಿದ್ದರೂ ಸೇವಕರಿಗೆ ಸಾಮಂತರಿಗೆ ಯಾರ ಆಜ್ಞೆಯೂ ನಮ್ಮಂಥವರನ್ನು ಕಟ್ಟಿಹಾಕಲು ಸಾಧ್ಯವಿಲ್ಲ. ಇಷ್ಟು ಸೊಕ್ಕೇ ನಿನಗೆ? ಸೊಕ್ಕು ನನಗಲ್ಲ, ನಿನಗೆ. ನಿನ್ನಂಥವನ ಆಶ್ರಯದಲ್ಲಿ ಬದುಕುವುದಕ್ಕಿಂತ ಕಾಡಿನಲ್ಲಿ ವಾಸ ಮಾಡುವುದು ಎಷ್ಟೋ ಮೇಲು. ನಿಲ್ಲು,
ದುರಹಂಕಾರಿ. ನನ್ನ ಆಜ್ಞೆ ಉಲ್ಲಂಘಿಸಿದರೆ ಏನಾಗುವುದು ಗೊತ್ತೇ? ಆಜ್ಞೆಯನ್ನು ಉಲ್ಲಂಘಿಸಿದರೆ ನನ್ನ ಶಿರಚ್ಛೇದನ. ನಿನಗಂಥ ಕೆಚ್ಚದೆ ಇದ್ದರೆ, ನಿನಗಂಥ ಪೌರುಷವಿದ್ದರೆ, ನಿನಗಂಥ ರೋಷವಿದ್ದರೆ ತೆಗೆದುಕೋ. ಆ ಖಡ್ಗದಿಂದ ನನ್ನ ಶಿರಸ್ಸನ್ನು ಕತ್ತರಿಸು. ಪ್ರಯೋಗಿಸು ನಿನ್ನ ಖಡ್ಗವನ್ನ. ಅಂತೂ ನೀನೇ ಗೆದ್ದು. ಭುಜರಾಜ, ಭುಜರಾಜ, ಇದೆಂಥ ಪರೀಕ್ಷೆ. ಕಾಳಿದಾಸ, ನೀನು ಸಾಕ್ಷಾತ್ ಕಾಳಿ ಮಾತೆ ವರಪುತ್ರ, ನನ್ನ ಪ್ರಾಣ ಮಿತ್ರ. ನೀನು ನನ್ನ ಚರ್ಮ ಶ್ಲೋಕವನ್ನು ಹಾಡಿ ನನ್ನ ಪ್ರಾಣ ಹೋಗಿ ಆಗ ನಿನ್ನ ಬಾಯಿಂದ ಬರುವ ಶೋಕಪೂರಿತವಾದ ಒಂದೊಂದು ನುಡಿಯು ಹೇಗೆ ಶ್ಲೋಕವಾಗುವುದೋ ಕೇಳೋಣವೆಂದು ನನ್ನಂತರ ಆತ್ಮ ಆಸೆಪಟ್ಟಿತು. ಅಷ್ಟೇ ಭುಜ. ಕಾಳಿದಾಸ, ಆ ಕಾಳಿದಾಸನಿಗೆ ಕನಕಾಭಿಷೇಕ. ನಿಜ, ಯೋಚಿಸಬೇಡಿ. ಕಾಳಿದಾಸನನ್ನು ಆಸ್ಥಾನದಿಂದ ಹೊರಗಾಕಲು ಒಂದು ಯೋಜನೆಯನ್ನು ಸಿದ್ಧ ಮಾಡಿಟ್ಟಿದ್ದೇನೆ. ಅಂದರೆ? ಅದು ಬಹಳ ರಹಸ್ಯವಾದ ವಿಚಾರ. ಏನು ಕಾಳಿದಾಸ? ಈಗ ನನ್ನ ಮಿತ್ರ ಕಾಳಿದಾಸ ವೇಶ್ಯ ಸಹವಾಸ, ಇನ್ನೊಮ್ಮೆ ಇಂಥ ಮಾತನಾಡಬೇಡಿ, ಎಚ್ಚರಿಕೆ. ಹೌದು ಪ್ರಭು, ನಾನೇ ಪ್ರತ್ಯಕ್ಷವಾಗಿ ನೋಡಿದೆ. ತಮ್ಮ ಆಪ್ತ ಮಿತ್ರ ಇಂದು ವೇಷ್ಯ ರತ್ನಕಲೆಯ ಮನೆಯಲ್ಲಿದ್ದಾನೆಂದರೆ, ಅಯ್ಯೋ, ಆ ದೃಶ್ಯವನ್ನು ನೋಡಿದ ನನ್ನ ಕಣ್ಗಳು ಎಂಗಿ ಹೋಗಬಾರದಾಗಿತ್ತೇ. ಕಾಳಿದಾಸ, ನಮ್ಮ ಪ್ರೀತಿ ವಿಶ್ವಾಸದಲ್ಲಿ ಕಳಂಕವನ್ನೇನಾದರೂ ಕಂಡೆಯಾ? ಹೇಗೆ ಪ್ರಭು, ಇದ್ದಕ್ಕಿದ್ದ ಹಾಗೆ ಈ ಪ್ರಶ್ನೆ. ಸ್ಫಟಿಕದಲ್ಲಾದರೂ ದೋಷ ಕಾಣಬಹುದು, ತಮ್ಮ ಪ್ರೀತಿ ವಿಶ್ವಾಸದಲ್ಲಿ ಕಳಂಕವೇ. ನೀನಿಂಥ ದ್ರೋಹ ಮಾಡುವೆಂದು ನಾನು ತಿಳಿದಲಿಲ್ಲ. ನೀನು ನನ್ನ ಮಿತ್ರ, ಆತ್ಮೀಯ ಬಂಧು. ನಿಜ ಪ್ರಭು, ನಾನು ತಮ್ಮ ಮಿತ್ರನೂ ಹೌದು, ಆತ್ಮೀಯ ಬಂಧುವೂ ಹೌದು. ಆದರೆ ತಮಗೆ ದ್ರೋಹವಾಗುವಂತಹ ಅಪಚಾರವನ್ನೇನೂ ನಾನು ಮಾಡಿಲ್ಲ. ವೇಶ್ಯ ಸಹವಾಸ ಮಾಡಿದ್ದು ಅಪಚಾರವಲ್ಲವೇ? ವೇಶ್ಯ ಮನೆಯಲ್ಲಿದ್ದವನು ನಾನು, ನಿಜ. ಅದರಿಂದ ತಮಗೆ ಅಪಚಾರವಾಗುವ ಕಾರಣವೇ ಇಲ್ಲವಲ್ಲ. ಕೇಳಿದ್ರಾ, ಕೇಳಿದ್ರಾ? ನಮ್ಮ ಆಸ್ಥಾನದ ವಿದ್ವನ್ಮಣಿಗಳ ನಡುವೆ ಪ್ರಕಾಶಿಸುತ್ತಿರುವ ಕವಿರತ್ನ ಕಾಳಿದಾಸನ ಬಾಯಿಂದ ಬರುವಂತಹ ಮುತ್ತಿನಂಥ ವಾಕ್ಯಗಳನ್ನು ವೇಶ್ಯರನ್ನು ಸಂಪರ್ಕ ಬೆಳೆಸುವುದು ಅಪಚಾರವಲ್ಲವಂತೆ? ಅದು ನನಗೆ ಸಂಬಂಧಪಟ್ಟ ವಿಷಯ. ಅದರ ಆಗುಹೋಗುಗಳಿಗೆ ತಲೆ ಕೊಡಬೇಕಾದವನು ನಾನು. ಪುಣ್ಯಕ್ಕೆ ತಕ್ಕ ಫಲ ಬ್ರಹ್ಮವಾಣಿಪತಿಯಾದ, ವಿಷ್ಣು ಲಕ್ಷ್ಮೀಪತಿಯಾದ, ಮಹೇಶ್ವರ ಉಮಾಪತಿಯಾದ, ಇಂದ್ರ ಗೌತಮರ ಶಾಪಕ್ಕೆ ಬಲಿಯಾದ, ವಿಶ್ವಾಮಿತ್ರ ತಪೋಭ್ರಷ್ಟನಾದ, ಏನೇ ಆದರೂ ಸ್ತ್ರೀ ವ್ಯಾಮೋಹದಿಂದ ದೂರಾದವರು ಯಾರೂ ಇಲ್ಲ. ಸಾಕು ಮಾಡ ಇಂದು ವಾಕ್ಚಾತುರ್ಯವನ್ನು. ನಿನಗಿಷ್ಟು ಮಾತನಾಡಲು ಅವಕಾಶ ಕೊಟ್ಟದ್ದು ನಮ್ಮ ತಪ್ಪು. ಬೇರೆ ಯಾರಾದರೂ ಆಗಿದ್ದರೆ ಅವರ ಶಿರಚ್ಛೇದನವಾಗುತ್ತಿತ್ತು. ನನ್ನ ಶಿರಚ್ಛೇದನದಿಂದ ಪ್ರಭುವಿನ ಮನಸ್ಸಿಗೆ ಶಾಂತಿ ಸಿಕ್ಕುವುದಾದರೆ ಅದು ನನ್ನ ಮಹಾಭಾಗ್ಯವೆಂದು ಭಾವಿಸುತ್ತೇನೆ. ನಾವಂತಹ ಕಟುಕರಲ್ಲ, ನಮಗೂ ಹೃದಯ ಎಂಬುದಿದೆ. ಅದನ್ನು ನಾನು ಬಲ್ಲೆ. ಬಲ್ಲವನಾಗಿದ್ದರೆ ಈ ಸ್ಥಳದಿಂದ ಈ ಕ್ಷಣವೇ ಹೊರಟು ಹೋಗು. ಹೊರಡುವುದು ಬಹು ಸುಲಭ, ಮತ್ತೆ ಬರುವುದೇ ಬಹು ಪ್ರಯಾಸ. ಮತ್ತೆ ನಿನ್ನ ಮುಖ ನೋಡುವ ಇಚ್ಛೆ ನನಗಿಲ್ಲ, ಹೊರಡು. ಪ್ರಭು, ಭೋಜರಾಜ, ದುಡುಕಬೇಡಿ, ಸ್ವಲ್ಪ ಯೋಚಿಸಿ ಆಜ್ಞೆ ಮಾಡಿ. ಯೋಚಿಸುವ ಅಗತ್ಯವಿಲ್ಲ. ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬರುವುದಿಲ್ಲ. ನಿನ್ನ ಉಪದೇಶ ನಮಗೆ ಬೇಕಾಗಿಲ್ಲ, ಹೊರಡು ಇಲ್ಲಿಂದ, ಹೊರಡು. ಯಾವುದು ಅನ್ಯಾಯ? ಕಾಳಿದಾಸನನ್ನು ದೇಶಭ್ರಷ್ಟನನ್ನಾಗಿ ಮಾಡಿದ್ದು ಇಲ್ಲ, ಅವನು ವೇಷ್ಯ ಸಹವಾಸ ಮಾಡಿದ್ದು? ಅಯ್ಯೋ, ನಾನು ವೇಷ್ಯ ಇಲ್ಲ ಪ್ರಭು, ನಾನು ವೇಷ್ಯ ಇಲ್ಲ. ಅತ್ತಿ ಸಾಕ್ಷಿಯಾಗಿ ಅವರ ಕೈ ಹಿಡಿದ ಧರ್ಮ ಪತ್ನಿ, ಸುಬಾಹು ಮಹಾರಾಜರ ಮಗಳು ವಿದ್ಯಾಧರೆ. ಏನು, ವಿದ್ಯಾಧರೆಯೇ? ಹೌದು ಮಹಾರಾಜ, ಮಂತ್ರಿಯ ವಂಚನೆಯಿಂದ ಪ್ರಪಂಚ ಜ್ಞಾನವೇ ಇಲ್ಲದವನನ್ನು ಕೈ ಹಿಡಿಯಬೇಕಾಯ್ತು. ನಂತರ ಪತಿಯನ್ನು ಕಾಣದ ನಾನು ಅವರನ್ನು ಹುಡುಕುತ್ತಾ ಈ ಧಾರಾನಗರಕ್ಕೆ ಬಂದೆ. ರತ್ನಕಲೆ ಆಶ್ರಯ ಪಡೆದೆ. ಅಲ್ಲಿ ಅನಿರೀಕ್ಷಿತವಾಗಿ ನನ್ನ ಸ್ವಾಮಿಯನ್ನು ಕಂಡೆ. ಈ ವಿಷಯ ಕಾಳಿದಾಸ ನನಗೇ ಹೇಳಲಿಲ್ಲ.
ಅವರಿಗೆ ನಡೆದು ಹೋದ ಘಟನೆಗಳ ನೆನಪೇ ಇರಲಿಲ್ಲ. ನೀನೇ ಜ್ಞಾಪಿಸಬಹುದಾಗಿತ್ತಲ್ಲ. ಇಂದಲ್ಲ ನಾಳೆ ಅವರಿಗೆ ನನ್ನ ನೆನಪಾಗಬಹುದು, ನನ್ನನ್ನು ಗುರುತಿಸಬಹುದು ಎಂಬ ಆಸೆಯಲ್ಲಿದ್ದೆ. ಅಷ್ಟರಲ್ಲಿ ಈ ಅನಾಹುತ ನಡೆದು ಹೋಯಿತು. ನನ್ನ ಮಿತ್ರ ದೋಷಿಯಲ್ಲ, ನನ್ನ ಪ್ರಾಣ ಮಿತ್ರ ನಿರ್ದೋಷಿ, ನನ್ನ ಕಾಳಿದಾಸ ನಿರ್ದೋಷಿ. ಅಯ್ಯೋ, ನಾನಂತಹ ತಪ್ಪು ಮಾಡಿದೆ. ದುಃಖಿಸಬೇಡ ಸಹೋದರಿ, ದುಃಖಿಸಬೇಡ. ನಿನ್ನ ಪತಿ ಎಲ್ಲಿದ್ದರೂ ಸರಿ, ಹುಡುಗಿ ತಂದಪ್ಪಿಸೋ ಹೊಣೆ ನನ್ನದು, ನನ್ನದು. ನಾನು ಡಿಣ್ಣಿಮನೆಂಬ ಕವಿ ರಾಜನ್. ತಮ್ಮ ಆಸ್ಥಾನದಲ್ಲಿ ಮಹಾ ಮಹಾ ಕವಿಗಳ ಸಮೂಹವೇ ಇದೆ ಎಂದು ಕೇಳಿ ಬಂದೆ. ಬಹಳ ಸಂತೋಷ. ನನ್ನದೊಂದು ಸಮಸ್ಯೆ ಇದೆ. ಆ ಸಮಸ್ಯೆಯನ್ನು ಯಾರು ಪೂರೈಸಿದರೂ ಸರಿ, ನಾನು ಅವರಿಗೆ ದಾಸನಾಗುತ್ತೇನೆ. ಇಲ್ಲವೇ ಇಲ್ಲಿರುವ ವಿದ್ವಾಂಸರಾದಿಯಾಗಿ ಎಲ್ಲರೂ ನನಗೆ ದಾಸರಾಗಬೇಕು. ಮೊದಲು ತಮ್ಮ ಸಮಸ್ಯೆ ಏನೆಂಬುದನ್ನು ತಿಳಿಸಿ. ಕಮಲೇ ಕಮಲೋತ್ಪತ್ತಿ, ಕಮಲೇ ಕಮಲೋತ್ಪತ್ತಿ. ಏನು ಕವಿಗಳೇ, ಸಮಸ್ಯೆಗೆ ಉತ್ತರ ಸಿಕ್ಕಿದೆ? ದಂಡಿ ಬಾಣಕವಿ, ಸಮಸ್ಯೆ ಸ್ವಲ್ಪ ಕಠಿಣವಾಗಿದೆ ಪ್ರಭು. ಮೂರು ದಿನಗಳ ಅವಧಿ ಇದ್ದರೆ ಕಂಡುಹಿಡಿಯಬಹುದು. ಮೂರು ಸಂವತ್ಸರಗಳನ್ನು ತೆಗೆದುಕೊಳ್ಳಿ ಮಹಾರಾಜ. ಮೂರು ದಿನಗಳನ್ನು ಕಳೆದು ಮತ್ತೆ ನಾವು ಬರಬಹುದೇ? ಅಗತ್ಯವಾಗಿ. ಕಮಲೇ ಕಮಲೋತ್ಪತ್ತಿ. ಅಂಗೈಯಲ್ಲಿದ್ದ ಅರಗಿಣಿಯನ್ನು ಅಟ್ಟಿ ಕಾಗೆಗಳನ್ನು ಕಂಡು ಮಾತಾಡು ಎಂಬಂತಾಯಿತು ನನ್ನ ಸ್ಥಿತಿ. ನೀವು ಕವಿಗಳು, ಪಂಡಿತರು, ಆಸ್ಥಾನ ವಿದ್ವಾಂಸರು, ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ಇಂಥ ಒಂದು ಸೋಲು ಭೋಜರಾಜನ ಜೀವನದಲ್ಲೇ ಬಂದಿರಲಿಲ್ಲ. ಅಮಾತ್ಯರೆ, ಇಂದಿಮನ ಈ ಸಮಸ್ಯೆಯನ್ನು ಯಾರು ಪರಿಹರಿಸುತ್ತಾರೋ ಅವರಿಗೆ ನಮ್ಮ ಅರ್ಧ ರಾಜ್ಯವನ್ನು ಕೊಡುತ್ತೇವೆಂದು ಡಂಗೂರ ಸಾರೆ. ಕಮಲೇ ಕಮಲೋತ್ಪತ್ತಿ, ಕಮಲೇ ಕಮಲೋತ್ಪತ್ತಿ, ಇದರ ಅರ್ಥ ಏನಿರಬಹುದು? ರತ್ನಕಲೆ, ರತ್ನಕಲೆ. ಓ ಮಹಾಕವಿಗಳು, ಬನ್ನಿ ಬನ್ನಿ. ಕಲಾಧರ ಹೇಗಿದ್ದಾರೆ? ಅವಳು ನೀವು ರಾಜ್ಯ ಬಿಟ್ಟು ಹೋದ್ರಂತ ತಿಳಿದು ಅನ್ಯಾಯ ಅನ್ಯಾಯ ಅಂತ ಹುಚ್ಚಿರಿದವಳಂತೆ ಓಡಿಬಿಟ್ಟಳು. ಸರಿ, ನಾನು ಬರುತ್ತೇನೆ. ಏಕಿಷ್ಟು ಚಿಂತೆ ಮಾಡ್ತಿದ್ದೀರಿ ನೋಡಿ? ನೀವು ಮಾತ್ರ ಈ ಮನೆ ಬಿಟ್ಟು ಎಲ್ಲೂ ಹೋಗ್ಕೂಡ್ದು. ಇದು ನಿಮ್ಮ ಮನೆಯಿಂದೇ ಭಾವಿಸಿ. ಆ ಕಲಾಧರೆ ಎಲ್ಲ ಇದ್ರೂ ಸರಿ, ನಾನು ಅವಳನ್ನು ಹುಡುಕಿ ಕರೆತರ್ತೇನೆ. ನಿಜವಾಗಿ? ಖಂಡಿತ, ನನ್ನ ನಂಬಿ. ಇದೇನು ನೋಡಿ, ಕಮಲೇ ಕಮಲೋತ್ಪತ್ತಿ. ಇದು ಡಿಂಡಿಮ ಕವಿಯ ಸಮಸ್ಯೆ. ಇದನ್ನು ಯಾವ ಕವಿಯಿಂದಲೂ ಪೂರ್ತಿ ಮಾಡಲು ಸಾಧ್ಯವಾಗಲಿಲ್ಲವಂತೆ. ಇದು ಬಹು ಸುಲಭವಾದ ಸಮಸ್ಯೆ. ಭೋಜರಾಜನೇ ಇದನ್ನು ಪೂರೈಸಬಹುದಾಗಿತ್ತು. ಮತ್ತೆ ಏಕೆ ಪೂರೈಸಲಿಲ್ಲ? ಆ ಡಿಂಡಿಮನು ಸರಸ್ವತಿಯನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾನೆ. ಅವನಲ್ಲಿರುವ ಡಮರುಗದ ಶಬ್ದದಿಂದ ಎಲ್ಲರ ಬಾಯನ್ನು ಕಟ್ಟಿಬಿಡುತ್ತಾನೆ. ಹಾಗಾದ್ರೆ ಇದನ್ನು ನೀವು ಪೂರೈಸುವಿರಾ? ಅಗತ್ಯವಾಗಿ. ಹೇಳಿ. ಕಮಲೇ ಕಮಲೋತ್ಪತ್ತಿ, ಶ್ರೂಯತೆ ನಚದೃಶ್ಯತೆ, ಬಾಲೇ ತವ ಮುಖಾಂ ಭೋಜೆ, ದೃಷ್ಟಮಿಂದಿ ವರದ್ವಯ. ಅಂದ್ರೆ ಈ ನಿನ್ನ ಮುಖ ಕಮಲದಲ್ಲಿ ಕಮಲದಂಥ ಈ ಎರಡು ಕಣ್ಣುಗಳು, ಇದೇ ಇದಕ್ಕೆ ಉತ್ತರ. ಇಷ್ಟೇನಾ? ಹಾ, ಸಮಸ್ಯೆ ಬಗೆಹರಿದ ಮೇಲೆ ಪ್ರಪಂಚದಲ್ಲಿ ಎಲ್ಲ ಅಷ್ಟೇ. ನೀವು ಕುಳಿತುಕೊಳ್ಳಿ, ನಾನು ಸ್ವಲ್ಪ ಹಾಲು ತರುತ್ತೇನೆ. ಒಳ್ಳೇದು. ಇಂದಿಮನ ಸಮಸ್ಯೆ ಪೂರ್ತಿ ಆಯ್ತೇನು? ಇಲ್ಲ ಪ್ರಭು, ಇಲ್ಲ ಇಲ್ಲ ಇಲ್ಲ. ಕಾಳಿದಾಸ, ಇಂದು ನೀನಿಲ್ಲಿದ್ದರೆ ಆ ಡಿಂಡಿಮನ ಸೊಕ್ಕನ್ನು ಅಡಗಿಸಬಹುದಾಗಿತ್ತು. ಪ್ರಭು, ಡಿಂಡಿಮನ ಸಮಸ್ಯೆಯನ್ನು ನಾನು ಪೂರ್ತಿ ಮಾಡಿದ್ದೇನೆ. ಏನು, ಡಿಂಡಿಮನ ಸಮಸ್ಯೆಯನ್ನು ನೀನು ಪೂರೈಸಿರವಿಯಾ? ಎಲ್ಲಿ? ಕಮಲೇ ಕಮಲೋತ್ಪತ್ತಿ, ಶ್ರೂಯತಿ ನಚ ದೃಶ್ಯತಿ, ಬಾಲಿ ತವ ಮುಖಾಂ ಭೋಜಿ, ದೃಷ್ಟ ಮಿಂದಿ ವರದ್ವಯಂ. ಆಹಾ ಆಹಾ, ಭಲೆ ಭಲೆ, ಮುಖ ಕಮಲದಲ್ಲಿ ಕಣ್ಣುಗಳೆಂಬ ಕಮಲಗಳು. ಆಹಾ, ನಿನ್ನ ಹೆಸರೇನು? ರತ್ನಕಲೆ, ಈ ನಗರದ ವೇಶ್ಯೆ. ಅಮಾತ್ಯರೆ, ಓರ್ವ ವೇಶ್ಯೆ ಇಂಥ ಕಠಿಣವಾದ ಶ್ಲೋಕವನ್ನು ಪೂರ್ತಿ ಮಾಡಿದಳೆಂದರೆ ಭೋಜರಾಜನ ಕೀರ್ತಿ ಕನ್ನಿಗಿನ್ನೂ ಮುಪ್ಪು ಬಂದಿಲ್ಲ. ನಮ್ಮ ರಾಜ್ಯದಲ್ಲಿ ವಿದ್ಯಾವಂತರ ಕ್ಷಾಮ ತಲೆದೋರಿಲ್ಲ. ರಾಜನ್,
ಕೊಟ್ಟಿದ್ದ ಗಡು ಮುಗಿದು ಇಟ್ಟಿದ್ದ ಕಡೆಗೆ ಬಂದಾಯಿತು. ಕಟ್ಟ ಕಡೆಗಾದರೂ ಬಾಳ್ಬಿಟ್ಟರೆ ಏನಿನ್ನ ಭಟ್ಟಂಗಿ ಕವಿಗಳು? ಕವಿಗಳೇಕೆ? ನಮ್ಮ ರಾಜ್ಯದ ಓರ್ವ ವೇಶ್ಯ ಪೂರೈಸಿದ್ದಾಳೆ ನಿಮ್ಮ ಸಮಸ್ಯೆಯನ್ನು. ಶರೀರವನ್ನು ವಿಕ್ರಯಿಸುವ ಒಬ್ಬ ವೇಶ್ಯ ನನ್ನ ಸಮಸ್ಯೆಯನ್ನು ಪೂರೈಸಿದಳೆಂದರೆ ಈ ಸರಸ್ವತಿಯನ್ನು. ವೃಥ ಆವೇಶವೇಕೆ ಮಹನೀಯ? ನೀವೇ ಓದಿ ನೋಡಿ. ಕಮಲೇ ಕಮಲೋತ್ಪತ್ತೆ ಶೂಯತೆ ನಚ ದೃಶ್ಯತೆ ಬಾಲೆ ತವಮುಖಾಂ ಭೋಜೆ. ಹೆಣ್ಣಾದ ನೀನು ಬಾಲೆ ಎಂದು ಯಾರಿಗೆ ಹೇಳಿರುವೆ? ಅದು ಅದು ಎದುರಿಗೆ ನನ್ನ ಸಖಿ ಇದ್ದಳು ರಾಜನ್ ತವಮುಖಾಂ ಭೋಜೆ ಎಂದು ತಿದ್ದಿ ಕೊಡುವೆ ಕೊಡಿ. ಸಾಕು ಮಾಡು ನಿನ್ನ ಪ್ರಲಾಪ. ನಿಜ ಹೇಳು, ನೀನು ಇದನ್ನು ಪೂರೈಸಿದೆಯಾ? ತಾಯಿ ವಾಗ್ದೇವಿಯ ಮೇಲಾಣೆ, ಈ ರಚನೆ ಇವರದಲ್ಲ. ಇಂಥ ಕಠಿಣವಾದ ಸಮಸ್ಯೆಯನ್ನು ಪೂರೈಸುವ ಶಕ್ತಿ ಕಾಳಿಯ ಹೊರಪುತ್ರನಾದ ಕಾಳಿದಾಸದೊಬ್ಬರಿಗೆ ಇರುವುದು. ಕಾಳಿದಾಸ? ನಿಜ ಹೇಳು, ಕಾಳಿದಾಸ ನಿನ್ನ ಮನೆಯಲ್ಲಿರುವನೇ? ಅಯ್ಯೋ, ಅವನು ನನ್ನ ಮನೆಯಲ್ಲಿಲ್ಲ. ಇಲ್ಲ, ದೇವರ ಸಾಕ್ಷಿಯಾಗಿ ಅವರು ನನ್ನ ಮನೆಯಲ್ಲಿಲ್ಲ ಪ್ರಭು. ಅವಳಲ್ಲಿ ಬಾಯಿ ಬಿಡುತ್ತಾಳೆ, ಅನುಮತಿ ಕೊಡಿ, ನಾನು ಹೋಗಿ ಕರೆತರುತ್ತೇನೆ. ಇಲ್ಲ, ನನ್ನ ಮಿತ್ರನನ್ನು ಕರೆತರಲು ನಾನೇ ಹೋಗುತ್ತೇನೆ, ನಾನೇ ಹೋಗುತ್ತೇನೆ. ಪ್ರಭು, ಪ್ರಭು, ಮಹದನರ್ಥವಾಯಿತು ಪ್ರಭು. ಕಾಳಿದಾಸ ಇದಿಲ್ಲ ಪ್ರಭು. ಯಾಕೆ, ಏನಾಯ್ತು? ಈ ರಾಕ್ಷಸಿ ಕಾಳಿದಾಸರಿಗೆ ವಿಷವನ್ನು ಹಾಕಿ ಕೊಂದು ಬಿಟ್ಟಿದ್ದಾಳೆ. ದೇಹವನ್ನು ನೆಲಮಾಳಿಗೆಯಲ್ಲಿ ಬಚ್ಚಿಟ್ಟಿದ್ದಳು ಪ್ರಭು. ಅನ್ಯಾಯವಾಗಿ ಕಾಳಿದಾಸನನ್ನು ಕಳೆದುಕೊಂಡು ಬಿಟ್ಟೆವು ಪ್ರಭು, ಕಳೆದುಕೊಂಡು ಬಿಟ್ಟೆವು. ಮಿತ್ರ ಕಾಳಿದಾಸ, ಮಿತ್ರ, ನಿನ್ನನ್ನು ದೇಶದಿಂದ ಹೊರದೂಡಿದ ಅಪರಾಧಕ್ಕೆ ಎಷ್ಟು ದೊಡ್ಡ ದಂಡನೆ ಕೊಟ್ಟು ಬಿಟ್ಟೆಯ. ಸತ್ಯವೋ ಅಸತ್ಯವೋ ವಿಮರ್ಶಿಸದೆ ದುಡುಕಿ ನಿಂದಿಸಿ ದಂಡನೆಗೆ ಗುರಿ ಮಾಡಿದ ತಪ್ಪಿಗೆ ಇಂಥ ಮಿತ್ರ ದ್ರೋಹಿ ಮುಖವನ್ನೇ ನೋಡಬಾರದೆಂದು ಈ ರೀತಿ ದೂರವಾದೆಯ. ಇನ್ನಾರಿಗಾಗಿ ಅರಮನೆ, ಯಾರಿಗಾಗಿ ರಾಜ್ಯಸಭೆ, ಯಾರಿಗಾಗಿ ವೈಭವ? ಹೇಳು ಮಿತ್ರ ಕಾಳಿದಾಸ, ಹೇಳು. ಅಮಾತ್ಯರೆ, ಚಿತೆಯನ್ನು ಸಿದ್ಧಗೊಳಿಸಿ, ಸಲ್ಲದ ಅಪನಿಂದೆಯನ್ನು ಹೊರಿಸಿ. ಕವಿರಾಜನ ಸಾವಿಗೆ ಕಾರಣನಾದ ಈ ಭೋಜರಾಜನ ದೇಹ ಅವನ ಮಿತ್ರನೊಂದಿಗೆ ಯಥಾರ್ಥವಾಗಿ ಹೋಗಲಿ. ಸಮಾಧಾನ ಮಾಡಿಕೊಳ್ಳಿ. ವಿವೇಕ ಹೇಳುವ ತಾವೇ ಕಂಗಾಲಾದರೆ ನಮ್ಮೆಲ್ಲರ ಗತಿ ಏನು? ಮಹಾಕವಿ ಅಂತ್ಯ ಹೀಗಾಗಬೇಕೆಂದು ಆ ಮಹಾಕಾಳಿಯ ಸಂಕಲ್ಪವೇ ಹೀಗಿರುವಾಗ ಅದನ್ನು ತಡೆಗಟ್ಟುವ ಶಕ್ತಿ ಯಾರಿಗಿದೆ ಪ್ರಭು? ಮಹಾಕಾಳಿ, ಮಹಾಕಾಳಿ, ಅಮ್ಮ, ತಾಯಿ, ಜಗಜ್ಜನನಿ, ಜಗನ್ಮಾತೆ, ಜಗತ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು ಎಂದು ಸ್ತುತಿಸಿದ ಈ ನಿನ್ನ ಪ್ರೀತಿಯ ಪುತ್ರನನ್ನು ಇಷ್ಟು ಬೇಗ ನಿನ್ನ ಬಳಿಗೆ ಬರಮಾಡಿಕೊಳ್ಳುವ ಸಂಕಲ್ಪವೇಕೆ ಮಾಡಿದೆ ತಾಯಿ? ನಮ್ಮಿಬ್ಬರ ಸ್ನೇಹವನ್ನು ಕಂಡು ಸೈರಿಸದೆ ಹೋದೆಯ? ಈ ನಿನ್ನ ವರಪುತ್ರನನ್ನು ದಂಡಿಸಿದನೆಂದು ನನ್ನ ಮೇಲೆ ಕೋಪಿಸಿಕೊಂಡೆಯ? ಇಂತಹ ಕವಿರತ್ನವನ್ನು ಉಳಿಸಿಕೊಳ್ಳದೆ ಹೋದನೆಂದು ಹೀಗೆ ಮಾಡಿದೆಯ? ಬೇಡ ತಾಯಿ, ಬೇಡ. ಕಾಳಿದಾಸನಿಲ್ಲದೆ ಭೋಜರಾಗನಿಲ್ಲ. ನನ್ನ ಅರ್ಥಾಯುಷ್ಯವನ್ನು ನನ್ನ ಮಿತ್ರನಿಗೆ ಧಾರಿ ಎರೆದು ಕೊಡುತ್ತಿದ್ದೇನೆ. ಅನುಗ್ರಹಿಸು, ಜೀವದಾನ ಮಾಡು ತಾಯಿ, ಜೀವದಾನ ಮಾಡು. ಎಲ್ಲರೂ ಮರೆಯಾಗ್ನಿ, ಯಾರು ಒಂದು ಕಣ್ಣು ಕಾಣಿಸ್ಕೊಡ್ತು, ಮುಂಚೆ ಯಾರು ಮಾತಾಡಬಾರ್ದು. ಇದು ರಾಜಾಗ್ನಿ, ರಾಜನ ಮೇಲೆ ಆಣೆ. ಎಲ್ಲರೂ ಬೇಕು ರತ್ನಕಲೆ ನನಗೆ ಕುಡಿಯಲು ಹಾಲು ಕೊಟ್ಟಳು. ಹಾಲು ಕುಡಿದ ಸ್ವಲ್ಪ ಹೊತ್ತಿನಲ್ಲೇ ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಅಯ್ಯೋ, ನನ್ನ ಪ್ರಾಣ ಹೋಗುತ್ತಿದೆ, ನನ್ನ ಪ್ರಾಣ ಹೋಗುತ್ತಿದೆ ಎಂದದಷ್ಟೇ ನನಗೆ ಜ್ಞಾಪಕ. ಈಗ ನಾನು ಎಲ್ಲಿದ್ದೇನೆ? ಜಗನ್ಮಾತೆಯ ಸನ್ನಿಧಾನದಲ್ಲಿ. ಜಗನ್ಮಾತೆ? ಅಮ್ಮ, ಅಮ್ಮ, ಜಗನ್ಮಾತೆಯ ಸನ್ನಿಧಾನದಲ್ಲಿ
ಯಾರು ಹಾಗಿದ್ದವರು? ನಾನೊಂದು ಅನಾಮಧೇಯನ ಆತ್ಮ. ಆತ್ಮ? ಇದ್ಯಾವ ಸ್ಥಳ? ಧಾರಾನಗರ. ಧಾರಾನಗರ, ಧಾರಾನಗರ. ಅಲ್ಲಿ ನನ್ನ ಮಿತ್ರ ಭೋಜರಾಜ ಕ್ಷೇಮವಾಗಿರುವನೇ? ಹೇಗೆ ಸಾಧ್ಯ? ನಿನ್ನಂಥ ಆತ್ಮೀಯ ಮೇಲೆ ಅಪನಿಂದ ಹೊರಿಸಿ ನಿನ್ನನ್ನು ಅಟ್ಟಿದ ಆತಂಕದಿಂದ ಅಹೋರಾತ್ರಿ ಅನ್ನ ನೀರು ಬಿಟ್ಟು ಅಳುತ್ತಾ ಪ್ರಾಣ ಬಿಟ್ಟ. ಭೋಜ, ಭೋಜರಾಜ, ಮಿತ್ರ, ಆಶ್ರಯದಾತ, ನನಗಾಗಿ ನನಗಾಗಿ ಅನ್ನ ನೀರುಗಳನ್ನು ತೊರೆದು ದೇಹಾರ್ಪಣೆ ಮಾಡಿದೀಯ. ಕವಿ ಕೋಗಿಲೆಗಳಿಗೆ ಆಶ್ರಯ ನೀಡುವ ಕಲ್ಪ ವೃಕ್ಷ ನೀನೆಂಬ ಕೀರ್ತಿ ಕೇಳಿ ಕಾತುರದಿಂದ ನೆರಳನ್ನರಿಸಿ ಬಂದ ನಾನೇ ನಿನ್ನನ್ನು ಸಾವಿಗೆ ನೂಕಿದಂತಾಯಿತೆ. ಮಿತ್ರ, ಮಿತ್ರ ಎಂದು ಬಾಯಿ ತುಂಬ ಕರೆದ ನಾನೇ ನಿನಗೆ ಮೃತ್ಯುವಾದನೆ, ನಾನೇ ನಿನಗೆ ಮೃತ್ಯುವಾದನೆ. ಅಯ್ಯೋ ಅಯ್ಯೋ, ಧಾರಾನಗರದ ಸೌಭಾಗ್ಯ ದೇವತೆ, ನೀನಿಂದು ನಿರಾಶ್ರಿತರಾಗಿ ಹೋದೆ. ಪಂಡಿತರು ಪರದೇಶಿಗಳಾದ್ರು, ವಿದ್ವಾಂಸರು ವಿಪತ್ತಿಗೊಳಗಾದ್ರು, ಇನ್ನು ನಾನು ಯಾರಿಗಾಗಿ ಬದುಕಿರಬೇಕು? ನಾನು ಯಾರಿಗಾಗಿ ಬದುಕಿರಬೇಕು ಭೋಜ? ನಾನು ಯಾರಿಗಾಗಿ ಬದುಕಿರಬೇಕು? ಅಂದು ಅಂದು ನಿನ್ನ ಚರ್ಮ ಶ್ಲೋಕವನ್ನು ಹಾಡಬೇಕೆಂದು ನನ್ನನ್ನು ಪೀಡಿಸಿದೆಯಲ್ಲವೇ? ಇದು ಪರಲೋಕದಲ್ಲಿರುವ ನನ್ನ ತಂದೆ, ನನ್ನ ಭೋಜ, ಹಾಡುತ್ತಿದ್ದೇನೆ. ತೃಪ್ತನಾಗು, ತೃಪ್ತನಾಗು. ಅದ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ, ಪಂಡಿತ ಖಂಡಿತ ಸರ್ವೇ, ಭೋಜರಾಜೇ 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 ದಿವಂಗತೇ. ಪ್ರಭು, ಭೋಜ, 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 ಯಾರು ಭೋಜರಾಜನ ಪ್ರಾಣ ಬಿಟ್ಟನೆಂದು ಅನೃತ ಮಾಡಿದವರು ಯಾರು? ಅವರೇ. ಇದು ರಾಜಾಜ್ಞೆ, ನನ್ನ ಮೇಲಾರೆ. ಮಧ್ಯೆ ಯಾರು ಮಾತನಾಡಬಾರದೆಂದು ಪ್ರಭುಗಳೇ ಆಜ್ಞೆ ಮಾಡಿದ್ದರು. ಕಡೆಗೂ ನಿನ್ನ ಹಠ ಸಾಧಿಸಿಬಿಟ್ಟಿಯ, ಬದುಕಿರುವಾಗಲೇ ಚರ್ಮಶ್ಲೋಕ ಹೇಳಿಸಿಬಿಟ್ಟಿಯ, ಮೃತ್ಯುವಿಗೆ ಪಾಶ ಹಾಕಿ ಹತ್ತಿರಕ್ಕೆ ಸೆಳೆದುಕೊಂಡು ಬಿಟ್ಟಿಯ. ಮಿತ್ರ, ಈ ನಿನ್ನ ಕಾಳಿದಾಸನು ನಿನ್ನನ್ನು ಕಳೆದುಕೊಂಡು ನೆಮ್ಮದಿಯಿಂದ ಬದುಕುವನೆಂದು ಭಾವಿಸಿದೀಯ. ಅಮ್ಮ, ಸರ್ವಮಂಗಳೆ, ಲೋಕಮಾತೆ, ಭುವನೇಶ್ವರಿ, ಈ ನಿನ್ನ ವರಪುತ್ರನಾದ ಕಾಳಿದಾಸನು ಭೋಜರಾಜನ ಮರಣಕ್ಕೆ ಕಾರಣನಾದನೆಂಬ ಅಪಖ್ಯಾತಿ ನಿನಗೆ ಬರಬಾರದಲ್ಲವೇ? ನೀನು ಕರುಣಾಮಯಿಯಲ್ಲವೇ? ಅಮೃತಮಯವಾದ ವಾಕ್ಯಗಳನ್ನು ನುಡಿಸು, ನನ್ನ ಭೋಜರಾಜನನ್ನು ಹರಸು. ನಿರ್ಜೀವವಾದ ಈ ದೇಹದಲ್ಲಿ ಪ್ರಾಣ ಜ್ಯೋತಿಯನ್ನು ಬೆಳಗಿಸು ತಾಯಿ, ಬೆಳಗಿಸು. ಕೃಪೆ ಮಾಡು, ಕೃಪೆ ಮಾಡು. ಅದ್ಯಧಾರ ಸದಾಧಾರ ಸದಾಲಂಬ ಸರಸ್ವತಿ, ಪಂಡಿತ ಮಂಡಿತ ಸರ್ವೇ, ಭೋಜರಾಜೇ ಭುವಂಗತೇ, ಭೋಜರಾಜೇ ಭುವಂಗತೇ, ಭೋಜರಾಜೇ ಭುವಂಗತೇ. ಭೋಜ, ಕಾಳಿದಾಸ, ಭೋಜ, ಇದಲ್ಲವೇ ಸ್ನೇಹ? ಸಾವಿನ ಸುಖವನ್ನು ಕಂಡು ಬದುಕಿನ ನಂದನವನಕ್ಕೆ ಹಿಂತಿರುಗಿದ ಮಹಾನುಭಾವರು. ಕಾಳಿದಾಸ, ಈ ದಿಂಡಿಮ ಮಹಾಕವಿಯಿಂದಾಗಿ ನಮ್ಮಿಬ್ಬರ ಪುನರ್ಮಿಲನವಾಯಿತು. ಆಹಾ ಕವಿರತ್ನ,
ನಾನು ಸೋತು ನಿನಗೆ ಶರಣಾಗಿದ್ದೇನೆ. ಅದು ಹೇಗೆ ಸಾಧ್ಯ? ನಮ್ಮಿಬ್ಬರ ಪುನರ್ಮಿಲನಕ್ಕೆ ತಾವೇ ಕಾರಣವೆಂದು ಭೋಜರಾಜನೇ ಹೇಳಿರುವಾಗ ತಾವು ಸೋಲುವುದು ಹೇಗೆ? ಎಂಥ ದೊಡ್ಡ ಮಾತು ಕವಿಕುಲ ತಿಲಕ, ನಾನು ನಿನ್ನ ಸ್ನೇಹವನ್ನು ಬಯಸುತ್ತೇನೆ. ಅಗತ್ಯವಾಗಿ ಮಹಾಭಾಗ್ಯ ಪ್ರಭು. ಈ ದಾಸಿಗೆ ಏನು ಶಿಕ್ಷೆ ಕೊಡಬೇಕು? ದಾಸಿ ದಂಡಂ ಶಿರೋಮುಂಡಂ ಎಂದು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತೆ ಈ ನೀಚ ಹೆಂಗಸಿಗೆ ತಲೆಯನ್ನು ಬೋಳಿಸಿ ರಾಜ್ಯದಿಂದ ಹೊರಗೆ ಓಡಿಸಬೇಕು. ದಂಡಿಮರೆ, ಶಿಕ್ಷೆ ರಕ್ಷಣೆಗಳೆರಡೂ ಭಗವಂತನಿಗೆ ಸೇರಿದ್ದು. ಮಾನವನು ಮಾನವನಿಗೆ ಕೊಡುವ ಶಿಕ್ಷೆ ಕ್ಷಣಿಕವಾದದ್ದು, ಭಗವಂತನು ಕೊಡುವ ಶಿಕ್ಷೆ ಶಾಶ್ವತವಾದದ್ದು ಅಲ್ಲವೇ? ಮಿತ್ರ ಭೋಜರಾಜ, ನನ್ನ ನಿನ್ನ ಪುನರ್ಜನ್ಮಕ್ಕೆ ಅವಳೂ ಕಾರಣಳಲ್ಲದೆ ಆದ್ದರಿಂದ ಶಿಕ್ಷೆಗೆ ಅರ್ಹಳಲ್ಲ, ಕ್ಷಮೆಗೆ ಅರ್ಹಳು. ಆಹಾ, ಕ್ಷಮಿಸುತ್ತೇವೆ. ಕಾಳಿದಾಸ, ಈ ಮಂಗಳ ಸಮಯದಲ್ಲಿ ನಿನಗೆ ಬೆಲೆ ಕಟ್ಟಲಾಗದ ರತ್ನವೊಂದನ್ನು ಕೊಡುವ ಆಸೆಯಾಗಿದೆ ನನಗೆ. ಬೆಲೆ ಕಟ್ಟಲಾಗದ ರತ್ನವೆ? ಅದು ನೀನೇ. ನನಗಿಂತಲೂ ಅಮೂಲ್ಯವಾದದ್ದು. ಓ, ನಿನಗಿಂತಲೂ ಅಮೂಲ್ಯವಾದದ್ದು ಈ ಸೃಷ್ಟಿಯಲ್ಲೇ ಇಲ್ಲ. ಏಕಿಲ್ಲ, ಇದೆ. ಕಲಾಧರೆ ಅಲ್ಲ, ವಿದ್ಯಾಧರೆ. ಸುಬಾಹು ಮಹಾರಾಜರ ಕುಮಾರಿ, ನಿನ್ನ ಧರ್ಮಪತ್ನಿ. ನನ್ನ ಧರ್ಮಪತ್ನಿ? ಹೌದು, ನಿನ್ನ ಧರ್ಮಪತ್ನಿ, ನಿನ್ನ ಕೈ ಹಿಡಿದ ಧರ್ಮಪತ್ನಿ. ಅಯ್ಯೋ, ಅದೇ ತಾಯಿ ಭುವನೇಶ್ವರಿ. ವಿದ್ಯಾಧರೆ, ಕತ್ತಲಿಂದ ಬೆಳಕಿಗೆ ದಾರಿ ತೋರಿದ ವಿದ್ಯಾಧರೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಡೆಸಿದ ವಿದ್ಯಾಧರೆ, ನನ್ನ ತಾಯಿ ಸಾಕ್ಷಾತ್ಕಾರ ಮಾಡಿಸಿ ನನ್ನನ್ನು ಕಾಳಿದಾಸನನ್ನಾಗಿಸಿದ ವಿದ್ಯಾಧರೆ, ನನ್ನ ಧರ್ಮಪತ್ನಿ, ನನ್ನ ಧರ್ಮಪತ್ನಿ. ಆಹಾ ವಿದ್ಯಾಧರೆ.